ಎಸ್ ಮಹಾ ಮತದಾನ, ಸಾಕಷ್ಟು ವಿಶೇಷ ಮತದಾನಗಳು ನಡೀತಾ ಇದೆ. ತಾಳಿ ಕಟ್ಟೋದಕ್ಕೆ 10 ನಿಮಿಷ ಇರುವಾಗ ಬಂದು ಮತ ಚಲಾಯಿಸೋದಂತವ್ರು ಕೂಡ ಇದ್ದಾರೆ. ಅಂತಹ ಸ್ಫೂರ್ತಿದಾಯಕ ಮತದಾರರಿದ್ದಾರೆ. 9 ಗಂಟೆಗೆ ಧಾರೆ, 8:50ಕ್ಕೆ ಬಂದು ಮತ ಚಲಾಯಿಸಿದ್ದಾರೆ. ನನ್ನ ಹಕ್ಕನ್ನು ನಾನು ಚಲಾಯಿಸಲು ಬಂದಿದ್ದೇನೆ ಅಂದ್ರು ಆ ವರ. ಮತದಾನ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಎಲ್ಲರೂ ಬಂದು ವೋಟ್ ಮಾಡಿ, ನಾವೀಗ ವೋಟ್ ಮಾಡಿದೀವಿ, ನೀವು ಕೆಲಸ ನೀವೇ ಮಾಡಿ ಅಂತ ಹೇಳಕ್ಕೆ. ರಾಘವೇಂದ್ರ ರಾಜ್ಕುಮಾರ್ ಅವರಿದ್ದಾರೆ, ಈಗಷ್ಟೇ ಮತದಾನವನ್ನು ಮಾಡಿದ್ದಾರೆ, ಅವರ ಮಕ್ಕಳು, ಅವ್ರ ಮನೆಯವರೆಲ್ಲರೂ ಕೂಡ. ಸರ್, ಈ ಮತದಾನ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ಮತ್ತು ಏನು ನಿರೀಕ್ಷೆಗಳಿದ್ದಾವೆ ನಿಮಗೆ? ಇದು ಮೊದಲನೇದಾಗಿ, ಇದು ಮತದಾನ ಅಲ್ಲ, ಮತ ಹಕ್ಕು. ಇದನ್ನ ದಾನ ಮಾಡಬಾರ್ದು, ಇದನ್ನ ಚಲಾಯಿಸಬೇಕು. ನಮ್ಮ ದೇಶದಲ್ಲಿ ಬದಲಾವಣೆ ಬೇಕು ಅಂದರೆ ನಿಮಗೆ ಯಾರು ಬೇಕು, ಯಾರು ಬಂದರೆ ಬದಲಾವಣೆ ಮಾಡ್ತಾರೆ ಅಂತ ಒಂದು ನಂಬಿಕೆಯಿಂದ ನೀವೇ ಬಂದು ಹಾಕಬೇಕು, ನೀವೇ ಬಂದು ಆಯ್ಕೆ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ಇದೆ. ನಿಮ್ಮ ದೇಶ ಬದಲಾವಣೆ ಬರಬೇಕಂದ್ರೆ ಫಸ್ಟ್ ನೀವು ಬದಲಾಗಿ ಹೊರಗಡೆ ಬಂದು ವೋಟ್ ಹಾಕಬೇಕು. ನೀವು ತಂದೆಯವರ ಕಾಲದಿಂದ ನೆನೆಸ್ಕೊಳ್ಳೋದಾದರೆ ಆವತ್ತಿಂದ ನೀವು ಇಲ್ಲಿ ತನಕ ಕುಟುಂಬ ಸಮೇತರಾಗಿ ಬಂದು ಎಲ್ಲ ಕಡೆ ನೀವು ಅಂದರೆ ನಿಮ್ಮ ವೋಟ್ಗಳನ್ನು ಚಲಾವಣೆ ಮಾಡ್ತೀರಿ ಅನ್ನುವಂಥದ್ದು, ಇವತ್ತು ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ಮನೆಯವರು, ಅಶ್ವಿನಿ ಮೇಡಮ್ ಎಲ್ಲರೂ ಕೂಡ ಬಂದಿದ್ದಾರೆ, ಹೇಗೆ ಇದು? ತಂದೆಯವರು ಏನು ಹೇಳ್ತಾ ಇದ್ರು? ಅವರು ಹಂಗೆ ಹೇಳೋರು, ಬೆಳಗ್ಗೆನೆ ರೆಡಿ ಆಗಿಬಿಟ್ಟು ಹೇಳೋರು, ಎಲ್ಲರೂ ಬನ್ನಿ ಹೋಗೋಣ, ಫಸ್ಟ್ ನಾವೇ ಹಾಕ್ಬಿಡೋಣ ಅಂದ್ಬಿಟ್ಟು ಕರ್ಕೊಂಬರೋರು. ಇದು ತಂದೆ ತಾಯಿ ಜವಾಬ್ದಾರಿ, ಮಕ್ಕಳನ್ನ ಕರ್ಕೊಂಬಂದು ನೀವು ವೋಟ್ ಹಾಕ್ಬೇಕು ಅಂತ ತೋರಿಸ್ಕೊಡ್ಬೇಕು. ಅವಾಗ ಇಡೀ ಕುಟುಂಬ ಬಂದು ಹಾಕ್ಬೇಕು. ಒಬ್ಬೊಬ್ಬರನ್ನ ಬಿಟ್ಬಿಟ್ರೆ ಅವ್ರು ಬರ್ತಾರೆ, ಎಲ್ಲ ಬೇರೆ ಎಲ್ಲರೂ ಹೊರಟೋಗ್ತಾರೆ. ಹಾಲಿಡೇ ಕೊಟ್ಟಿದ್ದಾರೆ, ಬೇಕಾದ್ರೆ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ, ಬೂತ್ಗಳು ಕೊಟ್ಟಿದ್ದಾರೆ. ದಯವಿಟ್ಟು ಬಂದು ನಿಮ್ಮ ಹಕ್ಕನ್ನ ಚಲಾಯಿಸಿ. ಸರ್, ಈ ಹಳ್ಳಿ ಕಡೆಗಳಲ್ಲಿ ಜಾಸ್ತಿ ಮತ ಚಲಾವಣೆ ಆಗುತ್ತೆ, ಆದರೆ ಬೆಂಗಳೂರಿನಲ್ಲಿ ಎಜುಕೇಟೆಡ್ ಇರ್ತಾರೆ, ನೌಕರಸ್ಥರು ಇದ್ದಾರೆ, ಅವರೆಲ್ಲರೂ ಕೂಡ ರಜೆ ಸಿಕ್ಕಿದ್ಕೂಡ ಊರ ಕಡೆ ಹೋಗ್ತಾರೆ ಅನ್ನುವಂಥ ಒಂದು ಆರೋಪ ಇದೆ. ಆ ಮತದಾನ ಬಂದು ಮತ ಚಲಾವಣೆ ಕಾಯುವು ಕೂಡ ಕಡಿಮೆ ಆಗ್ತವೆ, ಏನು ಹೇಳ್ತೀರಂತ ಅವರಿಗೆ? ನೀವು ಹಾಕಿ ಊರಿಗೆ ಯಾವಾಗ ಬೇಕಾದ್ರೆ ಹೋಗೋದು. ಈ ಎಲೆಕ್ಷನ್ ಅನ್ನೋದು 5 ವರ್ಷಕ್ಕೆ ಒಂದು ಸಲ ಬರುತ್ತೆ. ಒಂದು ದಿನ ನೀವು ಹೊರಗಡೆ ಬಂದು ಹಾಕ್ಬಿಟ್ಟು ಆಮೇಲೆ ಎಲ್ಲಿ ಬೇಕಾದರೂ ಹೋಗಿ, ಬಟ್ ಹಾಕೋದನ್ನ ತಪ್ಪಿಸ್ಬೇಡಿ. ಎಲ್ಲೋ ಹಳ್ಳಿಲಿ ಇರೋರು ಹಾಕ್ತಾರೆ, ನಾವು ಎಜುಕೇಟೆಡ್ಸ್ ಆಗಿ ನಾವು ಬಂದು ಹಾಕ್ಲಂದ್ರೆ ಅವಮಾನ ಅದು ನಮಗೆ. ನೀವು ಬದಲಾವಣೆ ತರಬೇಕು, ತಂದ್ರೇ ಹೊರಗಡೆ ಬಂದು ಬದಲಾವಣೆ ತಗೊಂಬನ್ನಿ, ಹೊರಗಡೆ ಬಂದು ವೋಟ್ ಹಾಕಿ. ಧನ್ಯವಾದ. ವೋಟ್ ಹಾಕೋದು ನಮ್ಮ ಹಕ್ಕದು. ಅದು ತಪ್ಪು, ಅದು ತುಂಬ ತಪ್ಪು. ನನ್ನ ಪ್ರಕಾರ ಅದು ತಪ್ಪು ಅನ್ಸುತ್ತೆ, ಯಾಕಂದರೆ ಆಮೇಲೆ ನೀವೇ ಪಶ್ಚಾತ್ತಾಪ ಪಡ್ತೀರಾ, ನಾವು ಹಾಕಬೇಕಾಗಿತ್ತು ಆಮೇಲೆ ಯಾಕೆ ಹಾಕಲಿಲ್ಲ ಅಂತ. 5 ವರ್ಷಕ್ಕೆ ಒಂದು ಸಲ ಬರೋದಲ್ಲ ಊಟ, ಸೊ ಅದಕ್ಕೆ ನಾವು ಕೊಡಲೇಬೇಕಾದ ಪ್ರಾಮಿನೆನ್ಸ್ ಕೊಡಲೇಬೇಕು. ಪ್ಲೀಸ್ ವೋಟ್ ಯಂಗ್ಸ್ಟರ್ಸ್ಗೆ, ಯಾಕಂದರೆ ನೆಕ್ಸ್ಟ್ ಫ್ಯೂಚರ್ಗೆ ನಿಮಗೂ ಬೇಕು, ಡೆವಲಪ್ಮೆಂಟ್ಸ್ಗೆಲ್ಲ ಬೇಕಾಗುತ್ತೆ. ಸೊ ಪ್ಲೀಸ್ ವೋಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ಇವತ್ತು ತುಂಬ ಕಡೆ ಬೆಳಗಿನ ಜಾವ ಹಿರಿಯ ನಾಗರಿಕರು ಬಂದು ವೋಟ್ ಮಾಡ್ತಾರೆ, ಎಷ್ಟೋ ಜನ ಯಂಗ್ಸ್ಟರ್ಸ್. ಅದು ತಪ್ಪು, ಅದು ನಾವು ಕ್ಯಾಲ್ಕುಲೇಷನ್ ಮಾಡೋದು ರಾಂಗು. ಆಮೇಲೆ ನೀವು ಪಶ್ಚಾತ್ತಾಪ ಪಡೆದ್ರೆ ನಾವು ಹಾಕ್ಬೇಕಾಗಿತ್ತು, ಈ ಸಲ ಮಿಸ್ ಮಾಡಿದ್ವಿ ಅಂತ ನೀವೇ ಪಶ್ಚಾತ್ತಾಪ. ನಮ್ಮ ಪೇರೆಂಟ್ಸು ಬೈತಾ ಇರ್ತಾರೆ, ನಡಿ ಅದು ಹಕ್ಕು ನಾವು ಮಾಡಬೇಕು ಅಂತ. ಹಾಗೆ ಅವ್ರ ಪೇರೆಂಟ್ಸು ಅವ್ರ ಯಂಗ್ಸ್ಟರ್ಸ್ಗೆ ಹೇಳಬೇಕು, ನಡಿ ಹೋಗಿ ಹಾಕೋಣ ಅಂತ. ಥ್ಯಾಂಕ್ ಯು. ನಮ್ಗೊಂದು ಖುಷಿ ಅದು, ಆಗಿನ ಕಾಲದಿಂದ ನಾವು ವೋಟ್ ಹಾಕೊಂಡು ಬಂದಿದ್ದೀವಲ್ಲ, ಮಿಲಿಟರಿ ಸಿಸ್ಟಮ್ ನಾವೆಲ್ಲ ವೋಟ್ ಹಾಕ್ಲೇಬೇಕು. ಯಾರಂದ್ರೆ ಮಕ್ಕಳಿಗಾನೆ ಹೇಳ್ಬೇಕು ಏನು ಅಂತ ವೋಟ್, ಅದು ಮುಂದಕ್ಕೆ ಫ್ಯೂಚರ್ ಗೊತ್ತಾಗುತ್ತೆ ಅವ್ರಿಗೆ ಏನು ಅಂತ. ಅವಾಗೆ ಅಯ್ಯೋ ನಾವು ಯಾಕಪ್ಪ ವೋಟ್ ಹಾಕಿಲ್ಲ ಅಂತ ಆಗುತ್ತೆ, ಅದಕ್ಕೆ ವೋಟ್ ಹಾಕ್ಲೇಬೇಕು. ಯಂಗ್ಸ್ಟರ್ಸು ಮುಂದು ಮುಂದೋಗಿ ಮುಂದೋಗಿ ಯಂಗ್ಸ್ಟರ್ಸು, ಅವ್ರಿಗೆ ಇರೋದು ಫ್ಯೂಚರು. ಇವಾಗೆಲ್ಲ ನಮ್ದೆಲ್ಲ ಆಗೋಯ್ತು, ಅವ್ರದ್ದೇ ಇರೋದು ಫ್ಯೂಚರು ಅಷ್ಟೆ. ಅದರ ಜೊತೆ ಜೊತೆಗೆ ಜನರಲ್ಲಿ ಮನವಿ ಕೂಡ ಮಾಡ್ತಾ ಇದ್ದಾರೆ, ವೋಟ್ ಮಾಡಿ ಅನ್ನೋ ಸಂದೇಶವನ್ನ ಕೊಡ್ತಾ ಇದ್ದಾರೆ. ನಾಳೆ ಯಾರು ಕೂಡ ಪಶ್ಚಾತ್ತಾಪ ಪಡೋದು ಬೇಡ, ಇವತ್ತು ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ, ಇದು ನಮ್ಮ ಜವಾಬ್ದಾರಿ. ನಾವೆಲ್ಲರೂ ಕೂಡ ಬಹಳ ಖುಷಿಯಾಗಿ ಈ ಜವಾಬ್ದಾರಿಯನ್ನ ನಿಭಾಯಿಸೋಣ ಅನ್ನೋ ಮೆಸೇಜ್ ಅನ್ನ ಸೆಲೆಬ್ರಿಟಿಗಳು ಕೂಡ ಕೊಡ್ತಾ ಇದ್ದಾರೆ. 10 ಗಂಟೆ ಆಗ್ತಾ ಬಂದಿದೆ, ಬೆಳಿಗ್ಗೆ 7 ಗಂಟೆಯಿಂದ ಶುರುವಾದಂತಹ ಮತದಾನ 3 ತಾಸು ಕಳೆದಿದೆ. ಸಂಜೆ 6 ಗಂಟೆ ತನಕ ಮತದಾನ ಮಾಡೋದಕ್ಕೆ ಅವಕಾಶ ಇದೆ. ಘಟಾನುಘಟಿ ನಾಯಕರು, ಮಠಾಧೀಶರು, ಸೆಲೆಬ್ರಿಟಿಗಳು ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಇಬ್ರು ಬಂದು ಮತದಾನ ಮಾಡಿದೀವಿ ನೋಡಿ, ಸಾಕ್ಷಿಗೆ ಇಲ್ಲೇ ಇದೆ. ಸೊ ಇದು ಮತದಾನ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ, ಹಕ್ಕು, ಕರ್ತವ್ಯ. ದಯವಿಟ್ಟು ವೋಟ್ ಮಾಡೋದನ್ನ ಇರಬೇಡಿ, ಯಾಕೆಂದರೆ ನಮ್ಮ ದೇಶವನ್ನು ಪ್ರಗತಿ ಒಂದು ಪಥಕ್ಕೆ ತಗೊಂಡು ಹೋಗುವಂಥ
ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲೂ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿಗೆ ಮತದಾನ ಮಾಡುವ ಹಕ್ಕಿದೆಯೋ ದಯವಿಟ್ಟು ಬಂದು ಮತದಾನ ಮಾಡಿ 140 ಕೋಟಿಯ ಜನರನ್ನು ಕಾಯುವಂಥ ಸಮರ್ಥ ಯಜಮಾನ ನಮಗೆ ಬೇಕಾಗಿದೆ. ಆ ಯಜಮಾನನ ಆಯ್ಕೆಯಲ್ಲಿ ನಿಮ್ಮ ಪಾತ್ರ ತುಂಬ ಹೆಚ್ಚಿನದಾಗಿರುತ್ತೆ. ಹಾಗಾಗಿ ದಯವಿಟ್ಟು ಬನ್ನಿ, ಮತದಾನ ಮಾಡದೇ ಇರಬೇಡಿ, ಮತದಾನ ಮಾಡಿ ನೀವು ನಿಮ್ಮ ದೇಶಕ್ಕೆ ರಾಜರಾಗಿ ರಾಣಿಯಾಗಿ. ಥ್ಯಾಂಕ್ ಯು. ಬಲಿಷ್ಠ ಭಾರತಕ್ಕಾಗಿ ಬಲಿಷ್ಠ ನಾಯಕತ್ವ ಮುಂದುವರಿಬೇಕು. ಬಡವರಿಗೆ ಬಲ ಕೊಡೋದಕ್ಕೆ ಬಡವರ ಪರವಾಗಿ ನೀತಿ ಇರತಕ್ಕಂಥ ಪಾರ್ಟಿ ಮುಂದುವರಿಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಜನ ಮತ ಹಾಕಬೇಕು ಅಂತ ವಿನಂತಿ ಮಾಡ್ತೇನೆ. ನಾನು ನನ್ನ ಕುಟುಂಬದ ಜೊತೆಗೆ ಇವತ್ತು ಮತ ಚಲಾವಣೆ ಮಾಡಿದ್ದೇನೆ. ರಾಜ್ಯಾದ್ಯಂತ ಮಹಾಮತದಾನ ಆಗ್ತಾ ಇದೆ. ಬಿರುಸಿನ ಮತದಾನ 9 ಗಂಟೆಯವರೆಗೆ ಆದಂತಹ ಮತದಾನದ ಲಿಸ್ಟ್ ನೋಡ್ತಾ ಇದ್ದೀವಿ. ಬೆಂಗಳೂರು ಕೇಂದ್ರದಲ್ಲಿ 8.14%, ಬೆಂಗಳೂರು ಉತ್ತರದಲ್ಲಿ 8.64%, ಬೆಂಗಳೂರು ಗ್ರಾಮಾಂತರದಲ್ಲಿ 8.39%, ಹಾಗೂ ಬೆಂಗಳೂರು ದಕ್ಷಿಣದಲ್ಲಿ 9.08% ಮತದಾನ ಆಗಿದೆ. ಇದು ಬೆಳಗ್ಗೆ 9 ಗಂಟೆಯವರೆಗೆ ಆದಂತಹ ಮತದಾನದ ಲಿಸ್ಟ್. ಚಾಮರಾಜನಗರದಲ್ಲಿ 7.70%, ಹಾಗೂ ಚಿಕ್ಕಬಳ್ಳಾಪುರದಲ್ಲಿ 8.74% ಮತದಾನ ಆಗಿದೆ. ಚಿತ್ರದುರ್ಗದಲ್ಲಿ 7.73% ವೋಟಿಂಗ್ ಆಗಿದ್ರೆ ದಕ್ಷಿಣ ಕನ್ನಡದಲ್ಲಿ ಈವರೆಗೆ ಅತಿ ಹೆಚ್ಚು ಅಂತ ಅನಿಸುತ್ತೆ, 14.33% ಮತದಾನ ಆಗಿದೆ. ಹಾಸನದಲ್ಲಿ 8.23%, ಕೋಲಾರದಲ್ಲಿ 8.30%, ಹಾಗೂ ಮಂಡ್ಯದಲ್ಲಿ 7.70% ಮತ ಆಗಿದ್ರೆ ಮೈಸೂರಿನಲ್ಲಿ 11% ಮತ ಈವರೆಗೆ ಅಂದ್ರೆ 9 ಗಂಟೆಯವರೆಗೆ ಆಗಿರುವಂತದ್ದು. ಒಟ್ಟಾರೆ ರಾಜ್ಯಾದ್ಯಂತ 9.21% ಮತ ಚಲಾವಣೆಯಾಗಿದೆ. ಹಲವು ಜಿಲ್ಲೆಗಳಲ್ಲಿ ಬಿರುಸಿನ ಮತದಾನ ಆಗಿದೆ. ಇನ್ನು ಕೆಲವು ಮತಗಟ್ಟೆಗಳಲ್ಲಿ ಮಂದಗತಿಯಲ್ಲಿ ಮತದಾನ ಆಗ್ತಾ ಇದೆ. ನೋಡ್ತಾ ಇದ್ದೀರಿ ನೀವು ಸ್ಕ್ರೀನ್ ಮೇಲೆ ಎಲ್ಲೆಲ್ಲಿ ಎಷ್ಟು ಪರ್ಸೆಂಟ್ ವೋಟಿಂಗ್ ಆಗಿದೆ ಬೆಳಿಗ್ಗೆ 9 ಗಂಟೆಯ ತನಕ ಅಂತ ಮತ್ತೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಹಿರಿಯರು ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇರುವಂತಹ ದೃಶ್ಯ. ಈಗಾಗಲೇ ಮತಗಟ್ಟೆಗಳಲ್ಲಿ ಬಹಳ ದೊಡ್ಡ ಕ್ಯೂ ಇದೆ. ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾ ಇದ್ದಾರೆ. ಹೊತ್ತೇ ಇರ್ತಾ ಇದ್ದಂತೆ ಜನರ ಸಂಖ್ಯೆ ಕೂಡ ಜಾಸ್ತಿ ಆಗತ್ತೆ. ಹಾಗಾಗಿ ಆದಷ್ಟು ಬೇಗ ಮತವನ್ನ ಹಾಕಿ ಹೋಗೋದಕ್ಕೆ ಅಂತಲೇ ಬೆಳ್ಳಂ ಬೆಳಿಗ್ಗೆನೆ ಬಹಳಷ್ಟು ಜನ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ದೇವೇಗೌಡರು ವಿಶೇಷ ಪೂಜೆಯನ್ನ ಸಲ್ಲಿಸಿ ಬೆಳಿಗ್ಗೆ ಅಷ್ಟೇ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ದೇವೇಗೌಡರು. ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ. ಸಿದ್ಧಗಂಗಾ ಶ್ರೀಗಳು ಬೆಳಿಗ್ಗೆನೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ತುಮಕೂರಿನಲ್ಲಿ ರಂಭಾಪುರಿ ಶ್ರೀಗಳು ಮತ ಹಾಕದಂತಹ ದೃಶ್ಯ. ಅದಮಾರು ಶ್ರೀಗಳು, ಪೇಜಾವರ ಶ್ರೀಗಳು, ಸುತ್ತೂರು ಶ್ರೀಗಳು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇನ್ನು ಸ್ಟಾರ್ಗಳಾದಂತಹ ಗಣೇಶ್, ಅಮೂಲ್ಯ, ಸಪ್ತಮಿಗೌಡ, ರಚನಾ, ಆಶಿಕಾ ಎಲ್ಲರೂ ಸಹ ಬೆಳಿಗ್ಗೆನೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಜೊತೆಗೆ ಜನರಿಗೂ ಸಹ ಮನವಿಯನ್ನ ಮಾಡಿದ್ರು, ಮೆಸೇಜ್ ಅನ್ನ ಕೊಟ್ರು. ದಯವಿಟ್ಟು ಬಂದು ನಿಮ್ಮ ಹಕ್ಕನ್ನ ಚಲಾಯಿಸಿ, ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಒಂದೊಂದು ಮತ ಕೂಡ ಬಹಳ ಇಂಪಾರ್ಟೆಂಟ್, ಯಾರು ಅದನ್ನ ಕಡೆಗಣಿಸಬೇಡಿ, ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋಣ ಅನ್ನೋ ಮೆಸೇಜ್ ಅನ್ನ ಸೆಲೆಬ್ರಿಟಿಗಳು ಕೊಟ್ಟಿದ್ದಾರೆ. ಸ್ವಾಮೀಜಿಗಳಾಗಿರ್ಬೋದು ಅಥವಾ ನಾಯಕರು ಸಹ ಆ ಮೆಸೇಜ್ ಅನ್ನ ಜನಸಾಮಾನ್ಯರಿಗೆ ಕೊಟ್ಟಿದ್ದಾರೆ. 9 ಗಂಟೆಯ ತನಕದ ಅಂಕಿಅಂಶಗಳನ್ನ ನಾವು ನೋಡಿದ್ವಿ, ಶೇಕಡಾವಾರು ಎಲ್ಲೆಲ್ಲಿ ಎಷ್ಟು ಪರ್ಸೆಂಟೇಜ್ ಮತದಾನ ಆಗಿದೆ ಅಂತ. ಪ್ರಜ್ವಲ್ ರೇವಣ್ಣ, ಪರಮೇಶ್ವರ್, ಅಶೋಕ್, ರಾಜೀವ್ ಗೌಡ, ಜಮೀರ್ ಅಹಮದ್, ಎಸ್ ಆರ್ ವಿಶ್ವನಾಥ್, ಪದ್ಮರಾಜ್, ಗೋಪಾಲಯ್ಯ, ಯಶ್ಪಾಲ್, ಕೋಟಾ ಶ್ರೀನಿವಾಸ್ ಪೂಜಾರಿ ಎಲ್ಲರೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅಭ್ಯರ್ಥಿಗಳು ಕೂಡ ಬಹಳ ಉತ್ಸಾಹದಿಂದ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿ ಬಂದು ಮತದಾನವನ್ನ ಮಾಡಿದ್ದಾರೆ. ಬಹಳಷ್ಟು ಘಟಾನುಘಟಿ ನಾಯಕರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿ ಎಲ್ಲರೂ ವೋಟ್ ಮಾಡಿ ಅನ್ನೋ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಗೋಪಾಲಯ್ಯ ಅವರ ಮಗನ ಮದುವೆ ಇದೆ, ಆದರೂ ಸಹ ಮದುವೆಗೋಸ್ಕರ ರೆಡಿಯಾಗಿ ನೇರವಾಗಿ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಬಹಳಷ್ಟು ಕಡೆ ಬಹಳ ವಿಶೇಷವಾದಂತಹ ಮತದಾನ ಕೂಡ ನಡೆದಿದೆ. ಬಹಳ ಖುಷಿಯಾಗಿತ್ತು ಬೆಳಗ್ಗಿನಿಂದಲೂ ಅಂತ ಅಂದ್ರೆ, ಹಿರಿಯರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಓಟನ್ನ ಮಾಡ್ತಾ ಇದ್ದಾರೆ. ಬೇರೆಯವರಿಗೂ ಕೂಡ ಆ ಮೂಲಕ ಸ್ಫೂರ್ತಿ ಆಗ್ತಾ ಇದ್ದಾರೆ, ಮಾದರಿ ಆಗ್ತಾ ಇದ್ದಾರೆ, ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರು ಬಂದು ವೋಟ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಮತಗಟ್ಟೆಗಳಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ಕೆಲವು ಮತಗಟ್ಟೆಗಳಲ್ಲಿ ಬಹಳ ಮಂದಗತಿಯಲ್ಲಿ ಮತದಾನ ನಡೀತಾ ಇದೆ. ಹೊತ್ತೇ ಇರ್ತಾ ಇದ್ದಂತೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ನಿರೀಕ್ಷೆ ಇದೆ. ಕಳೆದ ಬಾರಿಗೂ ಹೋಲಿಸಿದ್ರೆ ಈ ಬಾರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಕೂಡ ಇದೆ.
ಮತ್ತೊಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ನೀವು, ಮಧ್ಯದಲ್ಲಿರುವಂತಹ ದೃಶ್ಯ. ಕಷ್ಟಪಟ್ಟು ವಾಕರ್ ಹಿಡಿದು ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಬಹಳ ಖುಷಿಯ ದೃಶ್ಯ ಇದು. ಮೊದಲ ದೃಶ್ಯದಲ್ಲಿ ಆಶಿಕಾ ಇದ್ದಾರೆ, ಲವ್ ಮಾಕ್ಟೆಲ್ ಖ್ಯಾತಿಯ ರಚನಾ ತಮ್ಮ ಮತವನ್ನ ಚಲಾಯಿಸಿದ್ರು, ಸಪ್ತಮಿ ಗೌಡ, ಅಮೂಲ್ಯ ಮತವನ್ನ ಚಲಾಯಿಸಿದ್ರು, ಜೊತೆಗೆ ಮೆಸೇಜ್ ಅನ್ನ ಕೂಡ ಕೊಟ್ರು, ಒಂದು ಮತ ಕೂಡ ವೇಸ್ಟ್ ಆಗಬಾರ್ದು, ನಮ್ಮ ಹಕ್ಕದು, ನಾವು ಚಲಾಯಿಸೋಣ ಅಂತ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ತಮ್ಮ ಹಕ್ಕನ್ನ ಚಲಾಯಿಸಿ ಜನರಲ್ಲಿ ಮನವಿ ಮಾಡಿದ್ರು, ದಯವಿಟ್ಟು ವೋಟ್ ಮಾಡಿ ಎಲ್ರು ಅಂತ. ವಯಸ್ಸಾದಂತವರ ಉತ್ಸಾಹ ಇದೆಯಲ್ಲ ಮತದಾನ ಅಂತ ಅಂದಾಗ ಅದು ನಿಜಕ್ಕೂ ಬೇರೆಯವರಿಗೆ ಬಹಳ ದೊಡ್ಡ ಮಾದರಿ ಆಗುತ್ತೆ. ರಾಜಕಾರಣಿಗಳು, ಸೆಲೆಬ್ರಿಟಿಗಳು ವೋಟ್ ಮಾಡಿ ಅಂತ ಹೇಳೋದು ಬೇರೆ, ಜನಸಾಮಾನ್ಯರು, ವಯಸ್ಸಾದಂಥವರು, ಅವರ ಮಕ್ಕಳು, ಕುಟುಂಬಸ್ಥರು ಅವರನ್ನು ಕೈ ಹಿಡಿದು ಕರ್ಕೊಂಬರ್ತಾ ಇದ್ದಾರೆ, ವೀಲ್ಚೇರಲ್ಲಿ ಬರ್ತಿದ್ದಾರೆ, ಎಷ್ಟೋ ಜನ ವಾಕರನ್ನು ಹಿಡಿದು ಬರ್ತಾ ಇದ್ದಾರೆ, ಅಂಥವರು ಎಲ್ರಿಗೂ ಕೂಡ ಮಾದರಿ ಆಗ್ತಾರೆ. ನೋಡಿ ದೃಶ್ಯದಲ್ಲಿ, ನೀವು ಮಧ್ಯದಲ್ಲಿ ದೃಶ್ಯ ಏನಿದೆ ಅದರಲ್ಲಿ ಗಮನಿಸ್ಬೋದು ಹಿರಿಯರ ಮತದಾನದ ಉತ್ಸಾಹ ಯಾವ ಥರ ಇದೆ ಅಂತ. ಎಸ್, ನಿಜ ಶ್ವೇತಾ, ಎಲ್ಲ ಕಡೆಯಿಂದಲೂ ಕೂಡ ಸ್ಫೂರ್ತಿ ಸಿಗ್ತಾ ಇದೆ. ಒಂದು ಕಡೆ ಸಿನಿತಾರೆಯರ ಮತದಾನ, ಬಿರುಸಿನ ಮತದಾನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹಿರಿಯರು ಬೆಳಗ್ರಿಂದಲೂ ಕೂಡ ಬಂದು ಯಾವುದೇ ರೀತಿಯಲ್ಲೂ ಕೂಡ ನೆಪ ಹೇಳದೆ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ರಾಜಕಾರಣಿಗಳು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಅಮೂಲ್ಯ ತಮ್ಮ ಮತವನ್ನು ಚಲಾಯಿಸಿ ಮತ ಹಾಕಿ ವೋಟ್ ಮಾಡೋದನ್ನು ಮರಿಬೇಡಿ ಎನ್ನುವಂಥ ಸಂದೇಶ ಕೊಟ್ಟರು. ಅದೇ ರೀತಿ ಅಭ್ಯರ್ಥಿಯಾಗಿರುವಂಥ ತೇಜಸ್ವಿ ಸೂರ್ಯ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ವಿವಿಧೆಡೆ ರಾಜಕಾರಣಿಗಳು, ಸಿನಿತಾರೆಯರು, ಮಠಾಧೀಶರು ಪ್ರತಿಯೊಬ್ಬರೂ ಕೂಡ ಬರ್ತಿದ್ದಾರೆ. ಡಾಕ್ಟರ್ ಮಂಜುನಾಥ್ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಕುಟುಂಬ ಸಮೇತರಾಗಿ ಬಂದಂತಹ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಬಾರಿ ಕಣದಲ್ಲಿದ್ದಾರೆ. ಡಾಕ್ಟರ್ ಮಂಜುನಾಥ್ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಮುಂದಾಗಿದ್ದಾರೆ. ಹಲವು ಹಿರಿಯರು ಬಂದಿರೋದನ್ನು ನೋಡ್ತಾ ಇದ್ದೀವಿ. ವೀಲ್ಚೇರ್ನಲ್ಲೂ ಕೂಡ ಬರ್ತಿದ್ದಾರೆ ವೃದ್ಧರು. ಹಾಗೆಯೇ ಶಾಸಕ ರವಿ ಸುಬ್ರಹ್ಮಣ್ಯ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಕುಟುಂಬ ಸಮೇತರಾಗಿ ಬಂದು ರಾಜಕಾರಣಿಗಳು, ಸಿನಿತಾರೆಯರು ತಮ್ಮ ಮತವನ್ನ ಚಲಾಯಿಸುವ ಮೂಲಕ ಶ್ರೀಮತಿ ಚೆನ್ನಮ್ಮರು, ನಾನು ಇವತ್ತು ಮತವನ್ನ ನೋಡಿ ಈಗ ಮತ ಹಾಕಿದ್ದೇವೆ. ಮತ ಹಾಕುವ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಇದೆ. ಯಾರಿಗೆ ಮತ ಹಾಕಿದ್ದೀವಿ ಅಂತ ಹೇಳಬಾರದು. ನಮ್ಮ ಮತವನ್ನು ಚಲಾಯಿಸಿ ಪಡುವಲಿಪ್ಪೆ ಗ್ರಾಮದಲ್ಲಿ ನಾನು 1962 ಇಲ್ಲಿ ಆಸ್ತಿಯನ್ನು ಮಾಡಿ ನನ್ನ ತಮ್ಮನಿಗೆ ಎಲ್ಲ ಆಸ್ತಿಯನ್ನು ಅರಗನಹಳ್ಳಿ ಹುಟ್ಟು ಗ್ರಾಮದಲ್ಲಿ ಬಿಟ್ಟು ಇಲ್ಲಿಗೆ ಬಂದು ಆಸ್ತಿಯನ್ನು ಕೊಂಡುಕೊಂಡು ಇಲ್ಲೇ ವಾಸವಾಗಿದ್ದೇವೆ. ನಾವು ಆಗಾಗ್ಗೆ
ಪಡುವಲಿಪ್ಪಿಗೆ ಬರ್ತೇವೆ. ಜಮೀನಿನಲ್ಲಿ ಇರುವ ಒಂದು ತೆಂಗು ಬೆಳೆಯನ್ನು ನೋಡುವುದು ಸ್ವಾಭಾವಿಕ. ನಾನು ನನ್ನ ಶ್ರೀಮತಿಯವರು ಆಗಾಗ್ಗೆ ಬರ್ತೇವೆ. ಪ್ರತಿ ವರ್ಷ ಬಂದು ಇಲ್ಲಿ ನಾವು ಮತ ಚಲಾಯಿಸಿದೆ. ಈಗ ದಯಮಾಡಿ ತಾವೆಲ್ಲ ಸಹಕರಿಸಿದರೆ ನಿಮಗೆ ನಾನು ತುಂಬ ಆಭಾರಿಯಾಗಿದ್ದೆ. ಒಂದು ವಿಷಯವನ್ನು ನಾನು ಇವತ್ತು ಈ ರಾಜ್ಯದ ಮಹಾಜನತೆಯ ಮುಂದೆ ಪ್ರಸ್ತಾಪ ಮಾಡ್ತೇನೆ. ಅದು ಇಲ್ಲಿ ನೋಡಿ, 100,000 ವೇತನ ದಯಮಾಡಿ ವಿಧಾನವನ್ನು ಯಾರು ಹೇಳಲು? ಖರ್ಗೆ, ರಾಹುಲ್ ಗಾಂಧಿ ಇವರು ಮುಖ್ಯಮಂತ್ರಿನ, ಪ್ರಧಾನಮಂತ್ರಿನ? ನಿನ್ನೆಯಿಂದ ಈ ರೀತಿ ಕಾರ್ಡ್ಗಳನ್ನು ಈ ಥರ ಕೆಲವು ಮನೆಗಳಿಗೆ ಹಂಚಿದ್ದಾರೆ, ಎಲ್ಲ ಮನೆಗೆ ಹಂಚಿಲ್ಲ. ಸಾಲ ಮನ್ನಾ 400 ಜಾತಿ ಗಳಿಸಿ ಮಾಡಿದೆ, ಈ ಕಾರ್ಡ್ಗಳನ್ನು ಹಂಚಿದ್ದಾರೆ. ಇವರು ಮುಖ್ಯಮಂತ್ರಿನೋ ಪ್ರಧಾನಮಂತ್ರಿನೋ ಯಾರಿವರು? ಈಗ ಮುಖ್ಯಮಂತ್ರಿ ಡೆಪ್ಟಿ ಸಿ ಎಮ್ಮು ರುಜು ಮಾಡಿ 5 ಗ್ಯಾರಂಟಿಗಳನ್ನು ಹಂಚಿದರು. ಅವರು ಸರ್ಕಾರದ ಅಧಿಕೃತ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಂಚಿದರು 5 ಕಾರ್ಡ್ಗಳನ್ನು ಅಸೆಂಬ್ಲಿ ಚುನಾವಣೆಯಲ್ಲಿ. ಈಗ ಇವರು ಈ ರೀತಿ ಕೆಲವು ಕಡೆಗೆ ಹಂಚಿದ್ದಾರೆ ನಮ್ಮ ರಾಜ್ಯದಲ್ಲಿ. ನಾನು ಕೇರಳಕ್ಕೆ ಫೋನ್ ಮಾಡಿದೆ, ಈ ಥರ ಕಾರ್ಡ್ ಹಂಚ್ತಾ ಇದ್ದಾರಂತ. ಇಲ್ಲ. ತಮಿಳ್ನಾಡಲ್ಲಿ ಫೋನ್ ಮಾಡಿ, ಈ ಥರ ಕಾರ್ಡ್ ಹಂಚ್ತಾ ಇದ್ದಾರ? ಇಲ್ಲ. ಆದರೆ ಕರ್ನಾಟಕದಲ್ಲಿ ನಿನ್ನೆಯಿಂದ ಈ ರೀತಿ ರಾಹುಲ್ ಗಾಂಧಿ ಚೀಫ್ ಮಿನಿಸ್ಟರ್, ಆರ್ ಪ್ರೈಮ್ ಮಿನಿಸ್ಟರ್, ನೀವು ಭರವಸೆ ಕೊಡ್ತೀವಿ, ಹೂವರಿ ನೀನು ಅಧಿಕಾರಕ್ಕೆ ಬಂದೀಯ, 2 ಚುನಾವಣೆಯಲ್ಲಿ ಒಂದು ಅಧಿಕೃತ ವಿರೋಧಿ ಪಕ್ಷವಾಗಿ ಕಾಂಗ್ರೆಸ್ಸು ಬಂದಿಲ್ಲ. ಮೊನ್ನೆ ಖರ್ಗೆ ನಾನು ಸತ್ತರೆ ನನ್ನ ಹೆಣದ ಮೇಲೆ ಮಣ್ಣಾರು ಹಾಕಿ ಅಂತೇಳಿ ಎಲ್ಲಿ ಗುಲ್ಬರ್ಗಾದಲ್ಲಿ ಜನಗಳ ಮುಂದೆ ನಾನು ಸತ್ತರೆ ನನ್ನ ಹೆಣದ ಮೇಲೆ ಮಣ್ಣಾರು ಹಾಕ್ಯಪ್ಪ, ಇಷ್ಟು ಆವೇಶದಲ್ಲಿ ಮಾತಾಡಿದಂಥ ಖರ್ಗೆ, ಈ ಮಹಾನುಭಾವ ಇವತ್ತು ಉತ್ತರ ಪ್ರದೇಶದಲ್ಲಿ ನಿಲ್ಲೋ ಯೋಗ್ಯತೆ ಇಲ್ಲದೇ ಕೇರಳದಲ್ಲಿ ಹೋಗಿ ನಿಂತಿದ್ದಾರೆ. ಇವರು ಕೊಡೋ ಈ ಥರ ಕಾರ್ಡು, 100,000 ವೇತನ ಯಾರಿಗೆ? ಪ್ರತಿಯೊಬ್ಬ ವಿದ್ಯಾವಂತ ಯುವಕರಿಗೆ ಮೊದಲ ಉದ್ಯೋಗದ ಗ್ಯಾರಂಟಿ, ಯುವ ನ್ಯಾಯ. ಪ್ರತಿ ವರ್ಷ ಲಕ್ಷಣಗಳು ಕಾಣ್ತಾ ಇದೆ. ನಾನು ಜನರಲ್ಲಿ ಮನವಿ ಮಾಡುವಂಥದ್ದು ಇಷ್ಟೇ, ಇಡೀ ಪ್ರಪಂಚದಲ್ಲಿ ನಮಗಿಷ್ಟ ಇರೋವಂಥ ಪೊಲಿಟಿಕಲ್ ಪಾರ್ಟಿಗೆ ಓಟ್ ಹಾಕಿ ಗೆಲ್ಲಿಸೋವಂಥ, ನಾವು ಇಷ್ಟಪಡುವಂಥ ಒಬ್ಬ ನಾಯಕನನ್ನು ಆಯ್ಕೆ ಮಾಡುವಂಥ ಒಂದು ಅವಕಾಶ ಕೆಲವೇ ಕೆಲವು ಲೋಕತಂತ್ರಗಳಿಗೆ, ಪ್ರಜಾತಂತ್ರ ರಾಷ್ಟ್ರಗಳಿಗೆ ಸಿಕ್ಕಿರುವಂಥದ್ದು. ಅದರಲ್ಲೂ ಕೆಲವು ರಾಷ್ಟ್ರಗಳು ಪ್ರಜಾತಂತ್ರ ಅಂತ ಹೆಸರು ಮಾತ್ರ ಕರೆಸ್ಕೊಳ್ತವೆ, ಆದರೆ ಇನ್ ರಿಯಲ್ ಸೆನ್ಸಲ್ಲಿ ಡೆಮಾಕ್ರಸಿನೇ ಇಲ್ಲ.
ಹಂಗೆ ನೋಡೋಕೆ ಹೋದರೆ ಇಡೀ ಪ್ರಪಂಚದಲ್ಲಿ ಬೆರ್ಲಣಕೇಶ್ ದೇಶದಲ್ಲಿ ಮಾತ್ರ ನಮ್ಮ ಥರ ಫ್ರೀ ಆ್ಯಂಡ್ ಫೇರ್ ಡೆಮಾಕ್ರಸಿ ಸಿಗೋದು. ನನಗಿಷ್ಟ ಇರೋ ಲೀಡರ್ನ, ನನಗಿಷ್ಟ ಇರೋ ಪೊಲಿಟಿಕಲ್ ಪಾರ್ಟಿನ ಆಯ್ಕೆ ಮಾಡುವಂಥದ್ದು. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಮತದಾನ ಮಾಡ್ತಾ ಇದ್ದಾರೆ. ಬರೀ ನಮ್ಮ ಕ್ಷೇತ್ರದಲ್ಲೇ 18-25 ಲಕ್ಷಕ್ಕೂ ಹೆಚ್ಚು ಜನ ಯುವಕರಿದ್ದಾರೆ. ನಾನು ವಿಶೇಷವಾಗಿ ಯುವಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಬಂದು ಮತದಾನ ಮಾಡಿ. ನಮ್ಮ ಓಟು ನಮ್ಮ ಹಕ್ಕಷ್ಟೇ ಅಲ್ಲ, ನಮ್ಮ ಕರ್ತವ್ಯ ಕೂಡ. ಮುಂದಿನ 5 ದೇಶದ ನಾಯಕನನ್ನು ಆಯ್ಕೆ ಮಾಡುವಂಥ ಚುನಾವಣೆ ಇದು. ದೇಶದ ಸುರಕ್ಷತೆಯ ವಿಷಯವನ್ನು ನಿರ್ಧಾರ ಮಾಡುವಂಥ ಚುನಾವಣೆ ಇದು. ದೇಶ ಮುಂದಿನ 5 ಯಾವ ಆರ್ಥಿಕ ಮಾರ್ಗದಲ್ಲಿ ನಡೀಬೇಕು ಅನ್ನುವಂಥ ನಿರ್ಧಾರ ಮಾಡುವಂಥ ಚುನಾವಣೆ ಇದು. ನಮ್ಮೆಲ್ಲರ ಭವಿಷ್ಯ ನಿರ್ಧಾರ ಆಗುವಂಥ ಚುನಾವಣೆ ಇದು. ದಯವಿಟ್ಟು ಮನೇಲಿ ಕೂರಬೇಡಿ, ಬಿಸಿಲಿದೆ, ಮಧ್ಯಾಹ್ನ ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಹೋಗ್ತೀವಿ, ಮಧ್ಯಾಹ್ನ ಊಟ ಮಾಡಿ ಒಂದು 1/2 ರೆಸ್ಟ್ ಮಾಡಿ ಹೋಗ್ತೀವಿ, ಇದೆಲ್ಲ ನಾವು ಹೇಳ್ಕೊತಾ ಹೋದರೆ ಸಾಯಂಕಾಲ ಮುಗದೇ ಹೋಗ್ಬಿಡುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ, ಮತದಾನ ಮಾಡಿ, ನಮ್ಮ ಕರ್ತವ್ಯ ಇದು. ಎಸ್, ಮಹಾಮತದಾನದಲ್ಲಿ ಬಿಸಿಲೇರುವ ಮುನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಜನ ಮತವನ್ನ ಚಲಾಯಿಸ್ತಾ ಇದ್ದಾರೆ. ದೃಶ್ಯಗಳೆಲ್ಲ ನೋಡ್ತಾ ಇದೀವಿ. ಪ್ರತಿಯೊಬ್ಬರು ವೋಟ್ ಮಾಡಲೇಬೇಕು. ಈಗ ಪ್ರಶ್ನೆ ಮಾಡಬೇಕಾಗಿರೋ ಹಕ್ಕು ನಮ್ದಾಗಿರ್ಬೇಕಂದ್ರೆ ನಮ್ಮ ಹಕ್ಕನ್ನ ನಾವು ಚಲಾಯಿಸ್ಬೇಕು, ವೋಟ್ ಮಾಡಲೇಬೇಕು. ನಮ್ಮ ಇಷ್ಟ ಆಗಿ ಅಧಿಕಾರಿಗಳನ್ನ ನಾವು ಚುನಾಯಿಸ್ಬೇಕಂದ್ರೆ ನಮ್ಮ ಹಕ್ಕನ್ನ ನಾವು ಚಲಾಯಿಸ್ಬೇಕು. ನಾನಂತೂ ಪ್ರತಿ ಬಾರಿ ಬಂದೇ ಬಂದಿದ್ದೀನಿ. ಇದು ನೀವು ಎಷ್ಟೇ ಬಾರಿ ವೋಟ್ ಸರಿ ಯುವಕರಿಗೆ ಏನ್ ಮೆಸೇಜ್ ಕೊಡ್ತೀರಿ? ಯಾಕಂದ್ರೆ ಹಿರಿಯರೇ ಜಾಸ್ತಿ ಬಂದು ಕ್ಯೂನಲ್ಲಿ ಅಲ್ಲೆಲ್ಲ ಬೇರೆ ಕಡೆ ನೋಡ್ತಾ ಇದೀವಿ. ಮೋಸ್ಟ್ಲಿ ಬೆಳಿಗ್ಗೆ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಾರೆ ಎಲ್ಲರೂ. ನಮಗೇನಂದ್ರೆ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಬಂದ್ವಿ, ಬಟ್ ಎಲ್ಲರೂ ವೋಟ್ ಮಾಡ್ತೀನಿ. ನಾನು ತಿಳ್ಪಟ್ಟಂಗೆ ನನ್ನ ಫ್ರೆಂಡ್ಸು ಅವ್ರ ಸರ್ಕಲ್ ಎಲ್ಲರೂ ವೋಟ್ ಮಾಡ್ತಿದ್ದಾರೆ. ನನ್ನ ಪ್ರಕಾರ ಪ್ರತಿ ವರ್ಷ ಯುವಕರ ಸಂಖ್ಯೆನೂ ಈಗ ಜಾಸ್ತಿ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ವೋಟ್ ಮಾಡಲೇಬೇಕು. ಈಗ ಪ್ರಶ್ನೆ ಮಾಡಬೇಕಾಗಿರೋ ಹಕ್ಕು ನಮ್ದಾಗಿರ್ಬೇಕಂದ್ರೆ ನಮ್ಮ ಹಕ್ಕನ್ನ ನಾವು ಚಲಾಯಿಸ್ಬೇಕು, ವೋಟ್ ಮಾಡಲೇಬೇಕು. ನಮ್ಮ ಇಷ್ಟ ಆಗಿ ಅಧಿಕಾರಿಗಳನ್ನ ನಾವು ಚುನಾಯಿಸ್ಬೇಕಂದ್ರೆ ನಮ್ಮ ಹಕ್ಕನ್ನ ನಾವು ಚಲಾಯಿಸ್ಬೇಕು. ನಾನಂತೂ ಪ್ರತಿ ಬಾರಿ ಬಂದೇ ಬಂದಿದ್ದೀನಿ. ಬೆಳಗಿನಿಂದ ನಡೀತಾ ಇರುವಂತಹ ಮಹಾಮತದಾನ. ಮೈಸೂರಿನಲ್ಲಿ ಸುತ್ತೂರು ಶ್ರೀಗಳು ಬಂದು ಮತದಾನವನ್ನ ಮಾಡಿದ್ರು. ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀಗಳು ಬೆಳ್ಳಂ ಬೆಳಗ್ಗೆಯೇ ಬಂದು ಮತದಾನವನ್ನ ಮಾಡಿದ್ರು. ಉಡುಪಿಯಲ್ಲಿ ಪೇಜಾವರ ಶ್ರೀಗಳು ವೋಟ್ ಮಾಡಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ತವರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತದಾನ ಮಾಡೋದಕ್ಕೆ ಅಂತ ಬರ್ತಾ ಇರೋ ದೃಶ್ಯ ಇದು. ಮೈಸೂರಿನಿಂದ ಲೈವ್ ದೃಶ್ಯ. ಸಿದ್ದರಾಮಯ್ಯನ ಗುಂಡಿಯಲ್ಲಿದೆ ಸಿದ್ದರಾಮಯ್ಯನವರ ಮತದಾನ. ಹಾಗಾಗಿ ಅಲ್ಲಿ ವೋಟ್ ಮಾಡೋದಕ್ಕೆ ಅಂತ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದೆ. ಘಟಾನುಘಟಿಗಳು ಬಂದು ವೋಟ್ ಮಾಡಿದ್ದಾರೆ, ಸೆಲೆಬ್ರಿಟಿಗಳು ಬಂದು ವೋಟ್ ಮಾಡಿದ್ದಾರೆ, ಸ್ವಾಮೀಜಿಗಳು ವೋಟ್ ಮಾಡಿದ್ದಾರೆ. ಈಗ ರಾಜ್ಯದ ಮುಖ್ಯಮಂತ್ರಿಗಳು ವೋಟ್ ಮಾಡೋದಕ್ಕೆ ಅಂತ ಬರ್ತಾ ಇರೋ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯನ ಗುಂಡಿಯಲ್ಲಿ ಸಿದ್ದರಾಮಯ್ಯನವರು ಮತದಾನ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ರಾಜ್ಯದ 14 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ವೋಟಿಂಗ್. ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ನಟಿ ತಾರಾ ದಂಪತಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. 14 ಕ್ಷೇತ್ರಗಳಲ್ಲಿ ನಡೀತಾ ಇರೋ ಮತದಾನ, ಕೆಲವು ಕಡೆ ಬಿರುಸಿನಿಂದ ಮತದಾನ ನಡೀತಾ ಇದೆ, ಕೆಲವು ಕಡೆ ಸ್ವಲ್ಪ ಮಂದಗತಿಯಲ್ಲಿ ಮತದಾನ ನಡೀತಾ ಇದೆ. 9 ತನಕ ಯಾವ ಪ್ರಮಾಣದಲ್ಲಿ ಮತದಾನ ಆಗಿದೆ ಅನ್ನೋದರ ಲಿಸ್ಟ್ ಅನ್ನ ಕೂಡ ನೀವು ನೋಡಿದ್ರಿ. ದಕ್ಷಿಣ ಕನ್ನಡ ಭಾಗದಲ್ಲಿ ಹೆಚ್ಚು ಮತದಾನ ಆಗಿದೆ. ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇನ್ನು ಹೆಚ್ಚಿನ ಮತದಾನ ಆಗಬೇಕಾಗಿದೆ. ಯಾಕಂದ್ರೆ ಸಂಜೆ 6 ತನಕ ಕಾಲಾವಕಾಶ ಇದೆ. ಹಾಗಾಗಿ ಎಲ್ಲರೂ ಬಂದು ನಿಮ್ಮ ಹಕ್ಕನ್ನ ಚಲಾಯಿಸಿ. ಮೈಸೂರಿನ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಮತದಾನ ಮಾಡೋದಕ್ಕೆ ಅಂತ ಬರ್ತಾ ಇರುವಂತಹ ದೃಶ್ಯ. ಸಿದ್ದರಾಮಯ್ಯನ ಗುಂಡಿಯಲ್ಲಿ ಸಿದ್ದರಾಮಯ್ಯನವರ ಓಟಿದೆ, ಅಲ್ಲಿ ಮತದಾನ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ಯಾವ ರೀತಿ ಅವರನ್ನ ಸುತ್ತುವರೆದಿದ್ದಾರೆ ಅಲ್ಲಿ ಅನ್ನೋದನ್ನ ಕೂಡ ನೋಡಬಹುದು. ಸಿಎಂ ಸಿದ್ದರಾಮಯ್ಯನವರು ಮತದಾನ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಮೈಸೂರಿನಿಂದ ಲೈವ್ ದೃಶ್ಯ ಇದು. ಬೆಳಗಿನಿಂದ ಮತದಾನ ನಡೀತಾ ಇದೆ 7 10:20 ಈಗ. ಸಂಜೆ 6 ತನಕ ಮತದಾನ ನಡೆಯುತ್ತೆ. ಸಿದ್ದರಾಮಯ್ಯನ ಗುಂಡಿಯಲ್ಲಿ ಮತದಾನ ಮಾಡೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಅಲ್ಲೇ ಅವರನ್ನ ಅಭಿಮಾನಿಗಳು ಸ್ವಾಗತಿಸ್ತಾ ಇದ್ದಾರೆ. ಪೇಟಾ ತೊಡಿಸಿ, ಶಾಲ್ ಹಾಕಿ, ಹಾರ ಹಾಕಿ ಅವರನ್ನ
ಸ್ವಾಗತ ಮಾಡ್ತಾ ಇದ್ದಾರೆ, ಜೈಕಾರವನ್ನ ಕೂಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಬಗ್ಗೆ ವ್ಯಕ್ತವಾಗ್ತಾ ಇರುವಂತಹ ಪ್ರೀತಿ ಅವರ ತವರಲ್ಲಿ ಮತದಾನ ಮಾಡೋದಕ್ಕೆ ಅಂತ ಬಂದ ಸಿದ್ದರಾಮಯ್ಯನವರಿಗೆ ಭರ್ಜರಿ ವೆಲ್ಕಮ್ ಕೊಡ್ತಾ ಇದ್ದಾರೆ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ದೆ, ಲೈವ್ ದೃಶ್ಯ ಆಯ್ತು. ವೋಟ್ ಮಾಡೋದಕ್ಕೆ ಅಂತ ಬಂದಂತಹ ಮುಖ್ಯಮಂತ್ರಿಗಳಿಗೆ ಅವರ ತವರಲ್ಲಿ ಭರ್ಜರಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಪೇಟ ಹಾಕಿ, ಶಾಲು ಹೊದಿಸಿ, ಹಾರ ಹಾಕಿ ಅವರನ್ನ ಬರಮಾಡಿಕೊಂಡ್ರು ಅಭಿಮಾನಿಗಳು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಬಹಳ ಖುಷಿಯಾಗಿದ್ದಾರೆ ಸಿದ್ದರಾಮಯ್ಯನವರು ತಮ್ಮ ತವರಲ್ಲಿ. ಸಿದ್ದರಾಮನ ಹುಂಡಿಯಿಂದ ನೇರ ಪ್ರಸಾರದ ದೃಶ್ಯ ಇದು. ಕೆಲವೇ ಕ್ಷಣದಲ್ಲಿ ಸಿದ್ದರಾಮಯ್ಯನವರು ಬಂದು ಈಗ ವೋಟ್ ಮಾಡ್ತಾರೆ. ಸಿದ್ದರಾಮನ ಹುಂಡಿಯಲ್ಲೇ ಇದ್ದಾರೆ, ಕೆಲವೇ ಕ್ಷಣದಲ್ಲಿ ಬಂದು ವೋಟ್ ಮಾಡ್ತಾರೆ. ಕೇರಳ ಜನರಿಗೆ ಯಾವ ರೀತಿ ಮೆಸೇಜ್ ಕೊಡ್ತಾರೆ ಅಂತ ಪ್ರತಿಮೆ, ಯಾಕಂದ್ರೆ ಬಂದಂತವರು ತಾವು ವೋಟ್ ಮಾಡಿದ್ದಲ್ಲದೆ ಜನರಲ್ಲೂ ಕೂಡ ಮನವಿ ಮಾಡಿದ್ದಾರೆ, ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತವನ್ನ ಚಲಾಯಿಸಿ ಎನ್ನುವಂತಹ ಮನವಿಯನ್ನ, ಕರೆಯನ್ನ ಪ್ರತಿಯೊಬ್ಬರು ಕೂಡ ನೀಡ್ತಾ ಇರುವಂತದ್ದು. ಅಂತೆ ಈಗ ಸಿಎಂ ಸಿದ್ದರಾಮಯ್ಯ ಮೈಸೂರಿನ ಸಿದ್ದರಾಮನ ಸರ್, ಈಗ ಮತದಾನ ಮಾಡಿದ್ದೀರಿ ಸರ್, ಈ ಬಾರಿ ನೀವು ಅಭ್ಯರ್ಥಿ ಆಗಿದ್ದೀರಿ, ಹೇಳಿ ಸರ್. ಇದು ನಮ್ಮ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಅಂತ ಹೇಳಬೇಕಾಗುತ್ತೆ. ಈಗ ನಾನು ಮತ್ತು ನಮ್ಮ ಶ್ರೀಮತಿಯವರು, ನಮ್ಮ ಮಕ್ಕಳು ಇಲ್ಲಿ ಪದ್ಮನಾಭನಗರದ ಮತಗಟ್ಟೆಯಲ್ಲಿ 170ನೇ ಮತಗಟ್ಟೆಯಲ್ಲಿ ನಾವೆಲ್ಲ ಮತ ಚಲಾಯಿಸಿದ್ದೀವಿ. ಸೊ ಈ ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ಮನವಿ ಏನು ಅಂದರೆ, ಬಂದು ಮತಗಳನ್ನು ಹಾಕಬೇಕು. ಯಾಕೆಂದರೆ ಎಲ್ಲ ದಾನಗಳಿಗಿಂತ ಮತದಾನ ಬಹಳ ಪ್ರಾಮುಖ್ಯವಾದದ್ದು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ಮತಗಳನ್ನು ಹಾಕಬೇಕು. ಯಾವುದೇ ಕೆಲಸ ಇರಲಿ, ಇದಕ್ಕೋಸ್ಕರ 1 ಗಂಟೆ 2 ಗಂಟೆ ಮೀಸಲಿಡಬೇಕಾಗುತ್ತೆ. ಯಾಕೆಂದರೆ ನಮಗೆ ಬೇಕಾದಂಥ ಅಭ್ಯರ್ಥಿಯನ್ನು, ನಮಗೆ ಬೇಕಾದಂಥ ಸರ್ಕಾರವನ್ನು ಆಯ್ಕೆ ಮಾಡಲಿಕ್ಕೆ ಇದೊಂದು ಸುವರ್ಣಾವಕಾಶ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅದರಲ್ಲಿ ಯುವಕರು, ಫಸ್ಟ್ ಟೈಮ್ ವೋಟರ್ಸ್ ಇದ್ದಾರಲ್ಲ, ಅವರುಗಳು ಬರಬೇಕು, ಉದಾಸೀನ ಮಾಡಬಾರ್ದು. ಇವತ್ತು ಬೆಂಗಳೂರು ಬಿಟ್ಟು ಈ ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಬಾರ್ದು. ಇವತ್ತು ಒಂದು ದಿವಸ ವೀಕೆಂಡ್, ಇವತ್ತು ಫ್ರೈಡೇ 26, ಇವತ್ತು ಶುಕ್ರವಾರ. ಸೊ ಅಂದರೆ ವೀಕೆಂಡ್ ಕಾನ್ಸೆಪ್ಟ್ ಏನಾಗುತ್ತೆ, ನಮ್ಮ ಜನರಲ್ಲಿ ಥರ್ಸ್ಡೇ ನೈಟಿಂದಲೇ ಶುರು ಆಗ್ಬಿಟ್ಟಿರುತ್ತೆ. ಸೊ ಅಟ್ಲೀಸ್ಟ್ ಇವತ್ತು ತಾವು ತಮ್ಮ ಕ್ಷೇತ್ರದಲ್ಲೇ ಇದ್ದು ಮತದಾನವನ್ನು ಹಾಕಬೇಕು. ಯಾಕೆಂದರೆ ಇದೊಂದು ಸುವರ್ಣ ಅವಕಾಶ. ಕೆಲವರು ಏನು ಮಾಡ್ತಾರೆ, ಮತದಾನಕ್ಕೆ ಬರೋದಿಲ್ಲ, ನಂತರ ಬಂದಂಥ ಸರ್ಕಾರಗಳನ್ನು ಟೀಕೆ ಮಾಡೋಂಥದ್ದು. ಸೊ ಬಹುಶಃ ಅವರು ವೋಟ್ ಹಾಕ್ತಾ ಇದ್ದರೆ ಟೀಕೆ ಮಾಡತಕ್ಕಂಥ ಹಕ್ಕು ಕೂಡ ಅವರಲ್ಲಿ ಇರಲ್ಲ ಅಂತ ನನ್ನ ಭಾವನೆ. ಹೀಗಾಗಿ ಈಗ ರಕ್ತದಾನ ಎಷ್ಟು ಮಹತ್ವನೋ ಅಷ್ಟೇ ಮತದಾನ ಕೂಡ ಅಷ್ಟೇ ಮಹತ್ವ. ಸರ್, ತಮ್ಮ ಕ್ಷೇತ್ರ ಸಂಬಂಧಪಟ್ಟದ್ದು ಏನು ಹೇಳ್ತೀರಿ ಸರ್? ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ರಾತ್ರಿ ಕೆಲವು ಘಟನೆಗಳಾಗಿದೆ. ಅದರಲ್ಲೂ ಕನಕಪುರ ಆಗ್ಬೋದು, ಸಾತ್ನೂರ್ ಆಗ್ಬೋದು, ಕೆಲವು ಮಾಗಡಿ ಮತ್ತು ರಾಮನಗರ ಭಾಗದಲ್ಲಿ ಕೆಲವೆಲ್ಲ ಮತದಾರರಿಗೆ ಆಸೆ ಅಂಶಗಳನ್ನು ಒಡ್ಡುವಂಥದ್ದು, ಗ್ಯಾರಂಟಿ ಕಾರ್ಡು ಕೂಪನ್ಗಳನ್ನು ಕೊಡುವಂಥದ್ದು, ಇದೆಲ್ಲ ಅಪವಿತ್ರವಾದಂತಹ ವಿಚಾರ. ಯಾಕೆಂದರೆ ಯಾವತ್ತೂ ಕೂಡ ಮತದಾರರ ಮೇಲೆ ಒತ್ತಡವನ್ನು ಹಾಕಬಾರ್ದು. ಅವರಿಗೆ ಮತ ಹಾಕಲಿಕ್ಕೆ ಸ್ವಾತಂತ್ರ್ಯ ಇದೆ, ಅವ್ರಿಗೆ ಯಾರಿಗೆ ಬೇಕು ಅವ್ರಿಗೆ ಹಾಕಿ. ಇದು ನಿಜವಾಗ್ಲೂ ಒಂದು ಈ ಪ್ರಜಾಪ್ರಭುತ್ವಕ್ಕೆ ಒಂದು ಮಾರಕ ಅಂತಲೇ ಹೇಳ್ಬೋದು. ಇದನ್ನು ನಾವು ನಿಜವಾಗ್ಲೂ ಖಂಡಿಸ್ತೀವಿ, ಈ ಥರ ಆಗಬಾರ್ದು. ಚುನಾವಣೆ ಆರೋಗ್ಯಕರವಾಗಿರಬೇಕು, ಸ್ಪರ್ಧೆ ಇರಬೇಕು, ಬಟ್ ಆರೋಗ್ಯಕರವಾಗಿರಬೇಕು. ಇದಕ್ಕೆ ನಾವು ಚುನಾವಣಾ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೇವೆ. ಅಂದರೆ ಕೆಲವರೆಲ್ಲ ರಾತ್ರಿ ಬೆಳಗಿನ ಜಾವ ತನಕ ಕೆಲವು ಕ್ಷೇತ್ರದಲ್ಲಿ ಹಂಚಿದ್ದಾರೆ, ಅದು ಕೂಪನ್ ಹಂಚೋದು, ಮತದಾರರ ಮೇಲೆ ಒತ್ತಡ ಹಾಕೋದು, ಗ್ಯಾರಂಟಿ ಕಾರ್ಡ್ ಕೊಡೋದು, ಆ ಕೂಪನ್ನು ನಂತರ ಮತ ಹಾಕಿದ ಮೇಲೆ ನೀವು ಹೋಗಿ ಅದು QR ಕೋಡ್ ಇರುತ್ತೆ, ಅದು ಸ್ಕ್ಯಾನ್ ಮಾಡಿ ನೀವೇನು ಬೇಕಾದ್ರೂ ತಗೋಬೋದು ಅನ್ನೋದು. ನಿಜವಾಗ್ಲೂ ಇದು ನಿಜವಾಗ್ಲೂ ಬಹಳ ಅಸಹ್ಯ ಅನಿಸುತ್ತಿದೆ ಸರ್. ಹಿಂದೆನೂ ಸಹ ಇದೇ ಕ್ಷೇತ್ರದಲ್ಲಿ ಇದೇ ನಡೆದಿತ್ತು,
ಹಿಂದೇನು ಮುನಿರತ್ನ ಇರ್ಬೋದು, ಬೇರೆ ಬೇರೆ ಸಹ ಅದನ್ನ ಆರೋಪ ಮಾಡಿದ್ರು. ಇಕ್ಬಾಲ್ ಹುಸೇನ್ ಸಂಬಂಧಪಟ್ಟನು ಸಹ ಕನಕಪುರದಲ್ಲಿ ರಾಮನಗರದಲ್ಲಿ ಇದೆ ಆರೋಪ ಬಂದಿತ್ತು. ಆ ಪ್ರಕರಣ ಇನ್ನೂ ಸಹ ಕೆಲವು ಪ್ರಕರಣ ದಾಖಲಾಗಿದೆ, ಅದು ಸಹ ತನಿಖೆ ನಡೀತಾ ಇದೆ. ಇನ್ನು ಇವಾಗಲೂ ಕೂಡ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ ನಮ್ಮ ಜನ. ಕನಕಪುರದಲ್ಲೂ ಕೂಡ ಪ್ರತಿಭಟನೆ ಕೂಡ ಮಾಡಿದ್ದಾರೆ ರಾತ್ರಿ. ಸೊ ಕೆಲವೆಲ್ಲ ವಿಡಿಯೋಸ್ ನೀವು ನೋಡಿದಿರ ಅನ್ಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದೊಂದು ಕೆಲವರೆಲ್ಲ 3,000-4,000 ಕೂಪನ್ ಕಾರ್ಡ್ ಇಟ್ಕೊಂಡು ರಾತ್ರಿ ಹೋಗಿ ಮತದಾರರ ಮನೆಯಲ್ಲಿ ಬಾಗಿಲು ತಟ್ಟಿ ಅವ್ರನ್ನೆಲ್ಲ ಎಬ್ಬರಿಸಿ. ಸೊ ಇದೆಲ್ಲ ನಿಜವಾಗ್ಲೂ ಬಹಳ ನಿಜವಾಗ್ಲೂ ಖಂಡಿಸಬೇಕು. ಇದು ಈ ರೀತಿ ಚುನಾವಣೆ ಆಗಬಾರ್ದು. ಬಟ್ ಆದರೂ ಕೂಡ ನಮ್ಮ ಕಾರ್ಯಕರ್ತರು ಬಹಳ ಉತ್ಸುಕರಾಗಿದ್ದಾರೆ, ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು. ಹೀಗಾಗಿ ಒಳ್ಳೆ ವಿಶ್ವಾಸ ಅಂತೂ ಇದೆ. ಸರ್, ಈಗ ಚುನಾವಣಾ ಆಯೋಗ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನು ಅತಿ ಸೂಕ್ಷ್ಮ ಅಂತ ಹೇಳ್ಬಿಟ್ಟು ಸುಮಾರು ಗ್ರಾಮಾಂತರವನ್ನ ಹೆಚ್ಚು ಕಾರ್ಯಪಡೆಗಳನ್ನ ಅಥವಾ ಏನು CRPF ನ ಡಿಪ್ಲೈ ಮಾಡಿದ್ದಾರೆ. ಏನು ಟ್ರಾನ್ಸ್ಪರೆಂಟ್ ಎಲೆಕ್ಷನ್ ನಡೆಸ್ತೀವಿ ಅಂತ ಚುನಾವಣಾ ಆಯೋಗದವರು ಹೇಳ್ತಿದ್ದಾರೆ, ನೀವು ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ ಅಭ್ಯರ್ಥಿಯಾಗಿ? ಇಲ್ಲ, ಇವಾಗ ಅದೆಲ್ಲ ಇರೋದ್ರಿಂದ ಎಷ್ಟೋ ನಿಯಂತ್ರಣದಲ್ಲಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಅದೆಲ್ಲ ಇರೋದ್ರಿಂದ ಎಷ್ಟೋ ನಿಯಂತ್ರಣದಲ್ಲಿದೆ ಅಂದ್ರೆ, ನಾನು ಒತ್ತಾಯ ಮಾಡೋದು ಫ್ರೀ ಅಂಡ್ ಫೇರ್ ಪೋಲ್ ಅಷ್ಟೇ. ಫ್ರೀ ಅಂಡ್ ಫೇರ್ ಪೋಲ್ ಆಗಬೇಕು. ಇವಾಗ ಕೆಲವು ಬೂತ್ನ ಕ್ರಿಟಿಕಲ್ ಅಂತ ಹೇಳಿದ್ದಾರೆ, ಕೆಲವು ಬೂತ್ನ ವಲ್ನರಬಲ್ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಅದಕ್ಕೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ. ಆದರೆ ಸ್ಥಳೀಯ ಚುನಾವಣಾಧಿಕಾರಿಗಳು ಅದೇನಾಗಿರುತ್ತೆ, RO ಎಲ್ಲ ಇದ್ದಾರಲ್ಲ, ಅವರು ಸ್ಥಳೀಯ, ಇಲ್ಲಿ ಅವರು ಔಟ್ ಆಫ್ ಸ್ಟೇಟ್ ಅವರು ಇರೋದಿಲ್ಲ, ಅಬ್ಸರ್ವರ್ಸ್ ಔಟ್ ಆಫ್ ಸ್ಟೇಟ್ ಅವರು ಇರ್ತಾರೆ. ಸೊ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಕೆಲವು ನಿಯಂತ್ರಣದಲ್ಲಿರ್ತಾರೆ. ಸೊ ಹೀಗಾಗಿ ಅವರು ಪಾರದರ್ಶಕವಾಗಿ ಒಂದು ಅನ್ಬಯಾಸ್ಡ್ ಆಗಿರಬೇಕು ಅಂತ ನನ್ನ ಮನವಿ. ಫ್ರೀ ಅಂಡ್ ಫೇರ್ ಆಗೋದಿಲ್ಲ ಅಂತ ತಮಗೆ ಡೌಟ್ ಇದೆ ಸರ್ ಅಲ್ಲಿಗೆ ನೋಡೋಣ. ಯಾಕಂದ್ರೆ ನೀವು ಕೂಪನ್ ಕಾರ್ಡ್ ಹಂಚಿದ್ದಾರೆ, ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರೆ, ಆಫೀಸರ್ ಇದ್ದಾರೆ ಅಂತ ಹೇಳ್ತಿದ್ರೆ, ಹಂಗಾಗಿ ಸಿದ್ದರಾಮನ ಹುಂಡಿಯಲ್ಲಿ ಸಿದ್ದರಾಮಯ್ಯ ಮತದಾನಕ್ಕೆ ಆಗಮಿಸಿದಂತಹ ಸಂದರ್ಭ ಯಾವ ರೀತಿಯಲ್ಲಿ ಅವರನ್ನ ಬರಮಾಡ್ಕೊಳ್ತಾ ಇದ್ದಾರೆ ಜನ ನೋಡಿ. ಸಿದ್ದರಾಮಯ್ಯ ಪರ ಘೋಷಣೆಯನ್ನು ಕೂಗಿದ್ರು ಜನ. ಮತವನ್ನ ಚಲಾಯಿಸೋದಕ್ಕೆ, ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಮೈಸೂರಿನ ಸಿದ್ದರಾಮನ ಹುಂಡಿಗೆ CM ಸಿದ್ದರಾಮಯ್ಯ ಬಂದಂತಹ ಕ್ಷಣ ಇದು. ಮಹಾಮತದಾನ, ಒಂದೆಡೆ CM ಸಿದ್ದರಾಮಯ್ಯ ತಮ್ಮ ಹಕ್ಕನ್ನು ಚಲಾಯಿಸುವುದಕ್ಕೆ ಬಂದಿದ್ದಾರೆ, ಮತ್ತೊಂದೆಡೆ ಬೇರೆ ಬೇರೆ ಕಡೆಗಳಲ್ಲಿ ಕ್ಯೂ ನಿಂತು ತಮ್ಮ ಹಕ್ಕನ್ನು ಚಲಾಯಿಸುವುದಕ್ಕೆ ಮತದಾರ ಪ್ರಭುಗಳು ಬಂದಿರೋದನ್ನ ನೋಡ್ತಾ ಇದ್ದಾರೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಮೊದಲನೇ ಹಂತದ ಮತದಾನ. ರಾಜ್ಯದಲ್ಲಿ ಪ್ರತಿಯೊಂದು ಮತವೂ ಕೂಡ ಪ್ರಮುಖ ಆಗತ್ತೆ. ತಮ್ಮ ಹಕ್ಕನ್ನ ಚಲಾಯಿಸಿ ಬಹಳ ಹೆಮ್ಮೆಯಿಂದ, ಹೌದು ನಾವು ನಮ್ಮ ಹಕ್ಕನ್ನು ಚಲಾಯಿಸಿದ್ದೇವೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಜನ, ಗಮನಿಸ್ತಾ ಇದ್ದೀವಿ. ಇತ್ತ CM ಸಿದ್ದರಾಮನ ಹುಂಡಿಗೆ ಬಂದಂತ ಕ್ಷಣದ ದೃಶ್ಯ ನೋಡ್ತಾ ಇದ್ದೀವಿ. ಶಾಲೋದಿಸ್ತಾ ಇದ್ದಾರೆ, ಪೇಟ ಹಾಕ್ತಾ ಇದ್ದಾರೆ, ಹಾರ ಹಾಕ್ತಾ ಇದ್ದಾರೆ. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಅವರ ಅಭಿಮಾನಿಗಳು ಬರಮಾಡ್ಕೊಳ್ತಾ ಇದ್ದಾರೆ. ಇತ್ತ ಶ್ರೇಯಸ್ ಪಟೇಲ್ ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಹಾಸನದಿಂದ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಶ್ರೇಯಸ್ ಪಟೇಲ್. ತವರಿನಲ್ಲಿ CM ಮತದಾನ. ಮತದಾನಕ್ಕೆ ಬರುವ ಸಂದರ್ಭದಲ್ಲಿ ಅವರಿಗೆ ಭಾರಿ ಸ್ವಾಗತ. ಹಾಗೆ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು ಕೂಡ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಬೆಳಗಿನಿಂದಲೂ ಕೂಡ ಸಾಕಷ್ಟು ಜನ ಸ್ವಾಮೀಜಿಗಳನ್ನ, ಮಠಾಧೀಶರನ್ನ ನಾವು ನೋಡ್ತಾ ಇದ್ದೀವಿ ಬಂದು ಪ್ರಜಾಪ್ರಭುತ್ವದ ಪಾತ್ರವಾಗಿ ನಮ್ಮ ಕರ್ತವ್ಯ ಏನು ಅನ್ನೋದನ್ನ ತೋರ್ಪಡಿಸ್ತಾ ಇದ್ದಾರೆ, ಸ್ಫೂರ್ತಿಯಾಗಿದ್ದಾರೆ. ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿರುವಂತಹ ಫೋಟೋ ನಮ್ಮ ಗಮನಿಸ್ತಾ ಇದ್ದೀವಿ. ಮೈಸೂರಿನಿಂದ ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮತದಾನಕ್ಕೆ ಬಂದಿದ್ದಾರೆ CM ಸಿದ್ದರಾಮಯ್ಯನವರು, ಸಿದ್ದರಾಮನ ಹುಂಡಿಯಲ್ಲಿದ್ದಾರೆ. ಬರ್ತಾ ಇದ್ದಂತೆ ಅವರಿಗೆ ಜೈಕಾರ ಹಾಕಿದ್ರು, ಅದ್ದೂರಿಯಾದಂತಹ ಸ್ವಾಗತವನ್ನ ಕೋರಿದ್ರು, ಪೇಟ ಹಾಕಿ, ಶಾಲು ಹೊದಿಸಿ, ಹಾರ ಹಾಕಿ ಸಂಭ್ರಮಿಸಿದ್ರು ಅವರ ಬೆಂಬಲಿಗರು. ಸಿದ್ದರಾಮಯ್ಯನವರ ಪರ ಘೋಷಣೆ ಕೂಗಿದ್ದಾರೆ ಜನ. ಮತದಾನಕ್ಕೆ ಅಂತ ಬಂದ CM ರನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ರು. ನಿರ್ಮಲಾನಂದ ಸ್ವಾಮಿಗಳು ಮತದಾನವನ್ನ ಮಾಡಿದ್ರು.
ವಿಮಲಾನಂದ ಸ್ವಾಮಿಗಳು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದರು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಮತದಾನಕ್ಕೆ ಅಂತ ಮೈಸೂರಿಗೆ ಬಂದಂತಹ ದೃಶ್ಯ ತಮ್ಮ ತವರಿಗೆ. ಸಿಎಂ ಸಿದ್ದರಾಮಯ್ಯನವರಿಗೆ ಭರ್ಜರಿ ವೆಲ್ಕಮ್. ಇನ್ನೇನು ಕೆಲವೇ ಕ್ಷಣದಲ್ಲಿ ಮತದಾನವನ್ನ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ. ಮತದಾನಕ್ಕೆ ಅಂತ ಬಂದ ಮುಖ್ಯಮಂತ್ರಿಗಳಿಗೆ ಶಾಲ್ ಹಾಕಿ, ಪೇಟ ತೊಡಿಸಿ, ಹಾರ ಹಾಕಿ, ಭರ್ಜರಿಯಾಗಿ ವೆಲ್ಕಮ್ ಮಾಡಿದ್ದಾರೆ ಸಿದ್ದರಾಮನ ಹುಂಡಿಯ ಜನ. ಎಸ್ ಈಗ ವೋಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ವೋಟ್ ಮಾಡಿ ವಿಶ್ವಾಸ ಬಂದಿದೆ, ನಂಬಿಕೆ ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಆಶೀರ್ವಾದ ಮಾಡ್ತಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆಶೀರ್ವಾದ ಮಾಡಿದ್ರು, ಈಗಲೂ ಆಶೀರ್ವಾದ ಮಾಡಿದ್ರು. ಅಲ್ಲೂ ಚೆನ್ನಾಗಿದೆ. ಈಗ ನಿನ್ನೆ ಮತ್ತು ಮೊನ್ನೆ ಎರಡನೇ ಪೇಸು ಚುನಾವಣೆಗಳು ಪ್ರಚಾರ ಮಾಡಿದೆ. ನಾನು ತಮ್ಮ ತವರಿಗೆ ಬಂದು ಮತವನ್ನ ಚಲಾಯಿಸಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನ ಹುಂಡಿಯಲ್ಲಿ ಸಿದ್ದರಾಮಯ್ಯನವರು ವೋಟ್ ಮಾಡಿದ್ದಾರೆ. ವೋಟ್ ಮಾಡಿ ಮಾತಾಡಿದ್ರು, ಹುಟ್ಟೂರಿನಲ್ಲಿ ಮತವನ್ನ ಚಲಾಯಿಸಿದ್ರು ಸಿದ್ದರಾಮಯ್ಯ. ಬಹಳ ಖುಷಿಯಾಗಿಯೇ ಕಳೆದ ಶಾಸಕ ಮಾಡಿದ್ದೇನೆ, ಮಂತ್ರಿ ಮಾಡಿದ್ದೇನೆ, ಮತ್ತೆ ದೇವೇಗೌಡರ ಆಶೀರ್ವಾದದಿಂದ ಈ ಜಿಲ್ಲೆಗೆ ಸಾವಿರಾರು ಕೋಟಿ ಹಣ ತಂದು ಈ ಜಿಲ್ಲೆ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ತಾಳೋದಕ್ಕೆ ಕೈಲಾದಷ್ಟು ಮಾಡಿದೆ. ಇವತ್ತು ಸುಮಾರು ಕುಡಿಯೋ ನೀರಿಗೆ 4,900 ಕೋಟಿ ಪ್ರಜ್ವಲರು 5 ವರ್ಷ ಆಡಳಿತದಲ್ಲಿ 15,000 ಕೋಟಿ ರಸ್ತೆಗಳಿಗಿರ್ಬೋದು, ಹಾಸನ್ ಬೆಂಗಳೂರು ರೈಲ್ವೆ ಮಾರ್ಗ ಇರ್ಬೋದು. ಉದಾಹರಣೆಗೆ ಬ್ರಿಟಿಷ್ನರು ಮಾಡಿದಂಥ ರೈಲ್ವೆ ಮಾರ್ಗನೇ ಕಿತ್ತಾಕಿ ಇವತ್ತು ಅದನ್ನು ದೇವೇಗೌಡರು ಪ್ರಧಾನಮಂತ್ರಿ ಆದಮೇಲೆ 18 ಟ್ರೈನ್ ಓಡೋದಕ್ಕೆ ಹಾಸನ್ ಮೈಸೂರಿಗೆ ರೈಲ್ವೆ ಇತಿಹಾಸದಲ್ಲಿ 10 ತಿಂಗಳಲ್ಲಿ ರೈಲ್ವೆ ಮಾರ್ಗ ಮಾಡಿಕೊಟ್ಟಿದ್ದೀವಿ. ಮತ್ತು ಇದೇ ರೀತಿ ಇವತ್ತು ಜಿಲ್ಲೆಯಲ್ಲಿ ಕುಡಿಯೋ ನೀರಿರ್ಬೋದು, ರೈತರು ಸಾಲ 25,000 ಕೋಟಿ ಮನ್ನಾ ಮಾಡಿರೋದಿರ್ಬೋದು, ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಶಿಕ್ಷಣಕ್ಕೆ ಈ ಜಿಲ್ಲೆ ಇಡೀ ರಾಷ್ಟ್ರದಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತೆ ಯಾವುದಾದ್ರು ಜಿಲ್ಲೆ ಇದ್ದರೆ ಅದು ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಹಾಸನ ಜಿಲ್ಲೆ ಅಂತ ಹೇಳ್ಬೋದು. ಬಡವರು ಮಕ್ಕಳಿಗೆ ಕೆಲಸ ಮಾಡಿದೆ. ಇವತ್ತು ಕಾಂಗ್ರೆಸ್ ಅಪಪ್ರಚಾರ ಲೂಟಿಕೋರರು ಕೈಲಿ ಸೇರಿದೆ, ರಾಜ್ಯ ಲೂಟಿಕೋರರು ಕೈಲಿ ಸೇರಿದೆ. ಇವತ್ತು ಜನನೇ ಬುದ್ಧಿ ಕಲಿಸುವಂಥ ಕಾಲ ಬರುತ್ತೆ. ಯಾವುದೇ ಥರ ಇದಕ್ಕೆ ನಾನು ಧೃತಿಗಿಡಲ್ಲ. ಪ್ರಜ್ವಲ್ ರೇವಣ್ಣರಿಗೆ ನನಗೆ ಶೃಂಗೇರಿ ತಾಯಿ ಗುರುಗಳ ಆಶೀರ್ವಾದ ಇದೆ. ಆದ್ದರಿಂದ ಎಲೆಕ್ಷನ್ದಲ್ಲಿ 19 ಪ್ರಜ್ವಲ್ ರೇವಣ್ಣರನ್ನ ಜನ ಕೈ ಬಿಡಲ್ಲ, ಜನ ದೇವರು ಪ್ರಜ್ವಲ್ ರೇವಣ್ಣನ ಜೊತೆ ಇದ್ದಾರೆ. ನಮ್ಮ ಜಿಲ್ಲೆ ಹೇಗಿದೆ ಸರ್? ನಮ್ಮ ಜಿಲ್ಲೆ ಇವತ್ತು ಪ್ರಜ್ವಲ್ ಎಲ್ಲ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರು ನಮಗೆ ಅತಿ ಹೆಚ್ಚಿನ ಮತ ಆಗ್ತದೆ. 8 ತಾಲೂಕಲ್ಲಿ ನಾವು ಬೀಡಿರ್ತೀವಿ ಜಿಲ್ಲೆಯಲ್ಲಿ. ಇವತ್ತು ದೇಶದಲ್ಲೇ ಲೋಕಸಭಾ ಚುನಾವಣೆ ನಡೀತಾ ಇದೆ, ಹಾಗೆ ರಾಜ್ಯದಲ್ಲೂ ನಡೀತಾ ಇದೆ. ಇವತ್ತು ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ ನಮ್ಮ BJP ಮತ್ತು JDS ಬೆಂಬಲಿತ NDA ಅಭ್ಯರ್ಥಿಯಾಗಿರುವ ಪ್ರಜ್ವಲ್ ರೇವಣ್ಣ ಅವರಿಗೆ ನಾನು ಮತದಾನ ಮಾಡಿದ್ದೀನಿ. ಇವತ್ತು ನಮ್ಮ ಇಡೀ ಕುಟುಂಬದವರು ಇಡೀ ಜಿಲ್ಲೆನೊಳಗಡೆ ಅವ್ರಿಗೆ ಮಾಡಿರೋಂಥ ಕೆಲಸ ಸಾಧನೆಯಿಂದ ಪ್ರತಿ ಕುಟುಂಬದವರಿಗೂ, ಅದು ದೇವೇಗೌಡರ ಕುಟುಂಬದ ಮೇಲಾಗ್ಬೋದು, ರೇವಣ್ಣವ್ರ ಮನೆಯವ್ರ ಮೇಲಾಗ್ಬೋದು, ಎಲ್ಲರ ಮೇಲೆ ತುಂಬ ಅಭಿಮಾನ ಇದೆ. ಯಾವುದಕ್ಕೂ ಯಾವ ರೀತಿಯೂ ಆಸ್ಪದ ಕೊಡ್ದೇ ಜನ ವೋಟ್ ಮಾಡ್ತಾ ಇದ್ದಾರೆ. ನನ್ನ ಮಗ ಗೆಲ್ಲದಂತೂ ಗ್ಯಾಂಡಿ, ಪ್ರಜ್ವಲ್ ರೇವಣ್ಣ ವಿನ್ ಆಗ್ತಾರೆ. ಎಲ್ಲ ಚೆನ್ನಾಗಿದ್ದೀನಿ. ನಮ್ಮ ಮತ ನೀಡಿಬಿಟ್ಟು, ನಮ್ಮ ಬೂತಲ್ಲಿ ಮತ ನೀಡಿಬಿಟ್ಟು ಇವತ್ತು ನಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಇಡೀ ನಾಡಿನ ಸಮಸ್ತ ಜನತೆಗೆ ಬಂದು ತಮ್ಮ ಮತದಾನ ಮಾಡೋದು, ತಮ್ಮ ಅಭಿಪ್ರಾಯ ಆಕಾಂಕ್ಷೆಗಳು ಮತದ ಮೂಲಕ ವ್ಯಕ್ತಪಡಿಸಬೇಕು ಅಂತ ಮನವಿ ಮಾಡ್ತೀನಿ. ಎಲ್ಲರೂ ಬಂದು ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಮಾಡುವಂಥದ್ದು, ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತಕ್ಕಂತೆ ನಾವೆಲ್ಲರೂ ಕೆಲಸವನ್ನು ಮಾಡಬೇಕು. ನಮ್ಮ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಬಹಳ ಒಂದು ಒಳ್ಳೆಯ ವಾತಾವರಣ. ಚುನಾವಣೆ ಹಬ್ಬದ ಇವತ್ತು ವಿಜಯದಶಮಿನೇ ಇವತ್ತು, ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಬಂದು ತಮ್ಮ ಮತದಾನದ ಮೂಲಕ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಯುವ ಮತದಾರರಿಗೆ ನನ್ನ ಶುಭಾಶಯಗಳು. ಮೊದಲನೇ ಬಾರಿಗೆ ತಾವು ತಮ್ಮ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಿದರೆ ತಮ್ಮ ಮತದ ಮೂಲಕ, ಎಲ್ಲರಿಗೂ ವಿಶೇಷ ಶುಭಾಶಯಗಳು. ದೊಡ್ಡ ಸಂಖ್ಯೆಯಲ್ಲಿ ನೀವು ಕೂಡ ಬಂದು ತಮ್ಮ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನಿಮಗೂ ಕೂಡ ಪಾತ್ರ ಇದೆ, ಅದು ಬಂದು ಭಾಗವಹಿಸಿ. ಎಲ್ಲರೂ ಪ್ರತಿಯೊಬ್ಬರು ಅದಕ್ಕೆ ನಾವು ಅವ್ರಿಗೆ ಅನುಕೂಲ ಆಗೋಂಗೆ ವ್ಯವಸ್ಥೆಗಳನ್ನು ಆಗಲೇ ಏರ್ಪಡಿಸಲಾಗಿದೆ.
ಸರ್ಕಾರದ ಕಡೆಯಿಂದನೂ ಕೂಡ ನಮ್ಮ ಬೇರೆ ಬೇರೆ ಪಕ್ಷದಲ್ಲೂ ಕೂಡ ಅಭ್ಯರ್ಥಿ ಯಾರ್ಯಾರಿದ್ದಾರೆ, ಇಂಡಿಪೆಂಡೆಂಟ್ ಇರ್ಬೋದು, ಪಕ್ಷದ ವತಿಯಿಂದ ಎಲ್ಲರೂ ಕೂಡ ಆದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒತ್ತ ದೊಡ್ಡ ಸಂಖ್ಯೆಯಲ್ಲಿ ಬಂದ್ ಮಾಡಬೇಕು ಅಂತಾನೂ ಕೂಡ ಬಹಳ ಮನವಿಯನ್ನು ಮಾಡ್ತಾ ಇದೀವಿ. ಜನರನ್ನು ಕೂಡ ಅವ್ರ ಕಡೆಯಿಂದ ಒಂದು ರೀತಿಯ ಇದು ಕರ್ತವ್ಯವಾಗಿ ನೋಡಬೇಕಾಗಿ ಕಡ್ಡಾಯವಾಗಿ ಒತ್ತವನ್ನು ಚಲಾಯಿಸಬೇಕಾಗಿ. ಶುಭಾಶಯಗಳು. ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವಾಗ ನಮ್ದು ಬಹಳ ದೊಡ್ಡ ಪಾತ್ರ. ತಮ್ಮ ಮತದ ಶಕ್ತಿ ಮೂಲಕ ಈ ಎಲ್ಲ ಕೆಲಸ ಆಗಿರೋದು ತಮ್ಮ ಮತದ ಶಕ್ತಿ ಮೂಲಕ. ಸೊ ಇವಾಗ ನಿಮಗೂ ಕೂಡ ಅದು ಒಂದು ಹಕ್ಕು ಲಭ್ಯವಿದೆ, ಬಂದು ಅದನ್ನ ಉಪಯೋಗಿಸಿ ಪ್ರಜಾಪ್ರಭುತ್ವದಲ್ಲಿ ಕೆಲಸವನ್ನು ಮಾಡಿ. ಅಭ್ಯರ್ಥಿಯಾಗಿ ವೋಟ್ ಮಾಡೋದು ವೋಟ್ ಮಾಡಿದ್ದೇನೆ. ಅದು ಹಿಂದೇನು ಇದು ಈಗಿನ ವ್ಯವಸ್ಥೆಗೆ ನಾವು ಬೆಂಬಲವನ್ನು ನೀಡಬೇಕಾಗಿದೆ. ಇವತ್ತು ಆ ವ್ಯವಸ್ಥೆಯಲ್ಲೂ ಕೂಡ ನಾವು ಪ್ರತಿನಿಧಿ ಬ್ಯಾಲೆಟ್ ಪೇಪರ್ ನಲ್ಲಿ ಮತದಾನ ಕೋರಿದ್ದ ಅರ್ಜಿ ವಜಾ. ಬ್ಯಾಲೆಟ್ ಪೇಪರ್ ನಲ್ಲಿ ಚುನಾವಣೆ ನಡೆಸೋದಕ್ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಕೊಟ್ಟಿದೆ. ಬ್ಯಾಲೆಟ್ ಪೇಪರ್ ನಲ್ಲಿ ಮತದಾನ ಆಗ್ಬೇಕು ಅನ್ನುವಂತಹ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆ ಅರ್ಜಿ ಈಗ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಇವಿಎಂ ನಲ್ಲಿ ಯಾವುದೇ ದೋಷ ಕಂಡು ಬಂದಿಲ್ಲ, 100% ವಿವಿಪ್ಯಾಟ್ ಹೊಂದಾಣಿಕೆ ಅಸಾಧ್ಯ. ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ. ಎಲೆಕ್ಟ್ರಾನಿಕ್ ವೋಟಿಂಗ್ ಬಗ್ಗೆ ಆಕ್ಷೇಪಣೆ ಎತ್ತಿ ಬ್ಯಾಲೆಟ್ ಪೇಪರ್ ವೋಟಿಂಗ್ ಆಗಬೇಕು ಅನ್ನುವಂತಹ ಅರ್ಜಿಯನ್ನೇನು ಹಾಕಲಾಗಿತ್ತು ಆ ಅರ್ಜಿಯನ್ನ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಬ್ಯಾಲೆಟ್ ಪೇಪರ್ ನಲ್ಲಿ ಮತದಾನ ಕೋರಿದ್ದ ಅರ್ಜಿ ವಜಾಗೊಳಿಸಿದ್ದು ಬ್ಯಾಲೆಟ್ ಪೇಪರ್ ನಲ್ಲಿ ಚುನಾವಣೆ ನಡೆಸೋದಕ್ಕೆ ಆಗೋದಿಲ್ಲ ಎನ್ನುವ ಸ್ಪಷ್ಟ ಸಂದೇಶವನ್ನ, ಸ್ಪಷ್ಟ ಆದೇಶವನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಬಗ್ಗೆ ಆಕ್ಷೇಪಣೆ ಸಲ್ಲಿಸಿದಂತಹ ಅರ್ಜಿ ಅದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ಏನಂತ ಅರ್ಜಿ ಸಲ್ಲಿಕೆ ಆಗಿತ್ತು, ಇದಕ್ಕೆ ಕೋರ್ಟ್ ಹೇಳಿದಂತ ಮಾತೇನು? ಶ್ವೇತಾ, ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ ಅನ್ನುವ ಎನ್ಜಿಒ ಈ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. 100% ವಿವಿಪ್ಯಾಟ್ ನ ಮತ ಪತ್ರಗಳನ್ನ ಕೌಂಟ್ ಮಾಡಬೇಕು ಅನ್ನೋದು ಅವರ ಬೇಡಿಕೆಯಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ಅವರ ಬೇಡಿಕೆಯನ್ನ ತಿರಸ್ಕಾರ ಮಾಡಿದೆ, ಅವರ ಅರ್ಜಿಯನ್ನ ವಜಾ ಮಾಡಿದೆ. ಮತ ಯಂತ್ರಗಳ ಮೇಲಿನ ವಿಶ್ವಾಸವನ್ನ ಕುಂದಿಸುವಂತಹ ಪ್ರಯತ್ನ ಮಾಡಬೇಡಿ ಅಂತ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಜೊತೆಗೆ ಇವತ್ತು ತೀರ್ಪನ್ನ ಮಾಡಿದೆ. ತೀರ್ಪು ಕೊಡುವುದಕ್ಕೂ ಮೊದಲು ಎಲೆಕ್ಷನ್ ಕಮಿಷನ್ ನಿಂದ ಕೋರ್ಟ್ಗೆ ಯಾವ್ಯಾವ ಅನುಮಾನಗಳಿದ್ವು ಮತಯಂತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ಅನುಮಾನಗಳೆಲ್ಲವನ್ನೂ ಕೂಡ ಪರಿಹರಿಸಿಕೊಳ್ಳಲಾಗಿತ್ತು. ಅಂದ್ರೆ ಪ್ರೋಗ್ರಾಮಿಂಗ್ ಮಾಡಬಹುದಾ, ಒಂದು ಬಾರಿ ಪ್ರೋಗ್ರಾಮ್ ಆದ್ಮೇಲೆ ಮತ್ತೆ ಪ್ರೋಗ್ರಾಮಿಂಗ್ ಮಾಡಬಹುದಾ, ಹ್ಯಾಕ್ ಮಾಡಬಹುದಾ, ಈ ರೀತಿಯಾದಂತಹ ಅನುಮಾನಗಳನ್ನ ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿಕೊಂಡಿತ್ತು. ಈಗ ಅಂತಿಮವಾದಂತಹ ಆದೇಶವನ್ನ ಕೊಟ್ಟಿದೆ, ಯಾವುದೇ ಕಾರಣಕ್ಕೂ ಬ್ಯಾಲೆಟ್ ಮತದಾನವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಅನ್ನುವಂತಹ ತೀರ್ಪನ್ನ ಕೊಟ್ಟಿದೆ. ಮತ್ತು ಇಡೀ ಚುನಾವಣೆಯನ್ನ ಸುಪ್ರೀಂ ಕೋರ್ಟ್ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿ ನಿಂತ್ಕೊಂಡು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಚುನಾವಣೆಯನ್ನ ನಡೆಸೋದಕ್ಕೆ ಅಂತಾನೆ ಮತ್ತೊಂದು ಸಾಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗ ಇದೆ, ಅದು ಅದರ ಕೆಲಸವನ್ನ ಮಾಡುತ್ತೆ. ಬ್ಯಾಲೆಟ್ ವೋಟಿಂಗ್ ಇದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು ಅನ್ನೋದನ್ನ ನಾವು ನೋಡಿದ್ದೀವಿ ಅಂತ ಬೂತ್ ಕ್ಯಾಪ್ಚರಿಂಗ್ ಆದಂತಹ ಉದಾಹರಣೆಗಳನ್ನ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಕೊಟ್ಟಿದ್ರು. ಈಗ ಅಂತಿಮವಾದಂತಹ ತೀರ್ಪು ಬಂದಿದೆ. ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಎನ್ಜಿಒದ ಪರವಾಗಿ ಪ್ರಶಾಂತ್ ಭೂಷಣ್ ವಾದ ಮಾಡಿದ್ರು, ಅವರ ಅರ್ಜಿಯನ್ನ ವಜಾ ಮಾಡಿದೆ. ಒಂದು ವ್ಯವಸ್ಥೆ, ಅತ್ಯುತ್ತಮವಾದಂತಹ ವ್ಯವಸ್ಥೆ ಇದೆ ಭಾರತದಲ್ಲಿ ಚುನಾವಣೆ ನಡೆಸೋದಕ್ಕೆ, ಆ ವ್ಯವಸ್ಥೆಯ ಮೇಲೆ ಅನುಮಾನ ಪಡಬೇಡಿ. ನಿಮಗೆ ಅನುಮಾನ ಇದೆ ಅನ್ನುವ ಒಂದೇ ಕಾರಣಕ್ಕೋಸ್ಕರ ನಾವು ಇಡೀ ವ್ಯವಸ್ಥೆನೇ ಸರಿ ಇಲ್ಲ ಅಂತ ತೀರ್ಪು ಕೊಡೋಕ್ಕಾಗೋದಿಲ್ಲ. ಈ ಸಂದರ್ಭದಲ್ಲಿ ವಕೀಲರುಗಳು ಯುರೋಪ್ನಲ್ಲಿ ಅಮೆರಿಕದ ಉದಾಹರಣೆಗಳನ್ನ ಕೊಟ್ಟರು, ಮುಂದುವರೆದ ದೇಶಗಳು ಬ್ಯಾಲೆಟ್ ಪೇಪರ್ಗಳನ್ನೇ ಬಳಸ್ತವೆ ಅಂತ. ಆಗ ಸುಪ್ರೀಂ ಕೋರ್ಟ್ ಹೇಳಿದೆ, ನಮ್ಮ ದೇಶದಲ್ಲಿರುವಂತಹ ವ್ಯವಸ್ಥೆ ಅತ್ಯುತ್ತಮವಾದದ್ದು. ಯುರೋಪ್ನಲ್ಲಿ ಚುನಾವಣೆ ನಡೆಸೋದಕ್ಕೂ ಭಾರತದಲ್ಲಿ ಚುನಾವಣೆ ನಡೆಸೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಪಶ್ಚಿಮ ಬಂಗಾಳದ ಜನಸಂಖ್ಯೆ ಜರ್ಮನಿಯ ಜನಸಂಖ್ಯೆಗೆ ಸಮ. 100 ಕೋಟಿ ಮತದಾರರು ಈ ಬಾರಿ ವೋಟ್ ಮಾಡ್ತಾ ಇದ್ದಾರೆ, ಹೆಚ್ಚು ಕಡಿಮೆ 100 ಕೋಟಿ ಮತದಾರರು. ಇಂತಹ ಒಂದು ಅತ್ಯುತ್ತಮವಾದ ವ್ಯವಸ್ಥೆ ನಮ್ಮಲ್ಲಿದೆ, ನಿಮ್ಗೆ ಅನುಮಾನ ಇದೆ ಅನ್ನುವಂತಹ ಕಾರಣಕ್ಕಾಗಿ ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಬ್ಯಾಲೆಟ್ ಮತದಾನಕ್ಕೆ ಯಾರೆಲ್ಲ ಆಗ್ರಹಿಸ್ತಾ ಇದ್ರು ಅವರ ವಾದಕ್ಕೆ ಮನ್ನಣೆ ಸಿಕ್ಕಿಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ. ಶ್ವೇತಾ,
ಶಶಿ, ಅಂದ್ರೆ ಈಗ ಬ್ಯಾಲೆಟ್ ಮತದಾನದ ಬಗ್ಗೆ ಪದೇ ಪದೇ ಅಂತದ್ದೇ ಒಂದು ಆಕ್ಷೇಪಣೆಯನ್ನ ಇವಿಎಂ ಮೇಲೆ ವಹಿಸಿ, ಇವಿಎಂ ನಲ್ಲಿ ದೋಷ ಇರುತ್ತೆ, ಅದು ಸರಿಯಾದಂತಹ ಕ್ರಮ ಅಲ್ಲ ಅನ್ನುವಂತಹ ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ರು. ಆ ಎಲ್ಲ ಪ್ರಶ್ನೆಗಳಿಗೂ ಒಂದು ಫುಲ್ ಸ್ಟಾಪ್ ಬಿದ್ದಂತೆ ಅನಿಸ್ತಾ ಇದೆಯಾ ಸುಪ್ರೀಂ ಕೋರ್ಟ್ ನ ಈ ಮಹತ್ವದ ಆದೇಶ? ಪ್ರತಿಮಾ, ಸುಪ್ರೀಂ ಕೋರ್ಟ್ ನಲ್ಲಿ ಈ ರೀತಿಯಾದಂತಹ ಅರ್ಜಿ ಏನು ಹೊಸದೇನಲ್ಲ, ವಿವಿಪ್ಯಾಟ್ ಇವಿಎಂ ನಿಂದ ಸರಿಯಾದಂತಹ ರೀತಿಯಲ್ಲಿ ಮತದಾನ ಆಗ್ತಾ ಇಲ್ಲ ಅನ್ನುವಂತಹ ದೂರನ್ನ ಈ ಮೊದಲು ಕೊಟ್ಟಿದ್ರು. ಸುಪ್ರೀಂ ಕೋರ್ಟ್ ಆಗಲೂ ಕೂಡ ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು. ಈ ಬಾರಿ ವಿವಿಪ್ಯಾಟ್ ನಲ್ಲಿರುವಂತಹ ಮತಪತ್ರಗಳನ್ನ ಮತ್ತು ಇವಿಎಂ ನಲ್ಲಿರುವಂತಹ ಡಿಜಿಟಲಿ ದಾಖಲಾಗಿರುವ ಮತಗಳನ್ನ 100% ತಾಳೆ ಮಾಡಬೇಕು ಅನ್ನುವುದು ಅರ್ಜಿದಾರರ ವಾದವಾಗಿತ್ತು. ಆದ್ರೆ 100% ತಾಳೆ ಅಂತಂದ್ರೆ ವಿವಿಪ್ಯಾಟ್ ನಲ್ಲಿ ದಾಖಲಾಗುವಂತಹ ಮತಪತ್ರಗಳು, ಒಬ್ಬ ವ್ಯಕ್ತಿ ಓಟ್ ಹಾಕಿದ್ರೆ ಆತನಿಗೆ ಒಂದು 4 ಸೆಕೆಂಡ್ಗಳ ಕಾಲ ತಾನು ಯಾವ ವ್ಯಕ್ತಿಗೆ ಓಟ್ ಹಾಕಿದ್ದೀನಿ ಎನ್ನುವ ಚೀಟಿಯನ್ನ ತೋರಿಸುತ್ತೆ, ಮತಪತ್ರವನ್ನ. ಅವುಗಳನ್ನ ಕೌಂಟಿಂಗ್ ಸಂದರ್ಭದಲ್ಲಿ ಎಣಿಕೆ ಮಾಡುವುದಿಲ್ಲ. ಒಂದು ವಿಧಾನಸಭಾ ಸೆಗ್ಮೆಂಟ್ ನಲ್ಲಿ ಕೇವಲ 5 ಬೂತ್ಗಳಲ್ಲಿ ಮಾತ್ರ ಎಣಿಕೆ ಮಾಡ್ತಾರೆ. ಯಾಕಂದ್ರೆ ಡಿಜಿಟಲ್ ಯಂತ್ರದಲ್ಲಿ ದಾಖಲಾಗಿರುವಂತಹ ಮತಗಳು ಮತ್ತು ವಿವಿಪ್ಯಾಟ್ ನಲ್ಲಿ ದಾಖಲಾಗಿರುವಂತಹ ಮತಗಳು ಸರಿಯಾಗಿದೆಯಾ ಅಂತ ತಾಳೆ ಮಾಡೋದಕ್ಕೆ ಕೇವಲ 5 ಬೂತ್ಗಳಲ್ಲಿ ಮಾತ್ರ ಒಂದು ತಾಳೆ ಮಾಡ್ತಾರೆ. ಅದನ್ನ 100% ಮಾಡಬೇಕು ಅನ್ನುವ ಬೇಡಿಕೆಯಾಗಿತ್ತು. ಆ ಬೇಡಿಕೆಯನ್ನ ತಿರಸ್ಕಾರ ಮಾಡಿದೆ ರಾಜಕೀಯ ಪಕ್ಷಗಳು. ಬಿಜೆಪಿ ಕೂಡ ಮತಯಂತ್ರ ಸರಿ ಇಲ್ಲ ಅಂತ 2009 ಆರೋಪ ಮಾಡಿತ್ತು. ಸ್ವತಃ ಲಾಲ್ಕೃಷ್ಣ ಅಡ್ವಾಣಿಯವರೇ ಈ ಆರೋಪವನ್ನ ಮಾಡಿದ್ರು. ಯಾವ ಪಕ್ಷ ಅಧಿಕಾರದಲ್ಲಿರುತ್ತೆ ಅವರು ಇವಿಎಂ ನ ಪರವಾಗಿ ವಕಾಲತ್ತನ್ನ ಮಾಡ್ತಾರೆ, ಯಾವ ಪಕ್ಷ ವಿರೋಧ ಪಕ್ಷದಲ್ಲಿರುತ್ತೆ ಅವರು ಇವಿಎಂ ಮೇಲೆ ಅನುಮಾನವನ್ನ ಪಡ್ತಾರೆ. ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಹೇಳಿದ್ರು ಈ ದೇಶದ ಪ್ರಧಾನಿ ಇವಿಎಂ ನಂಬಿಕೊಂಡು ಚುನಾವಣೆಯನ್ನ ಮಾಡ್ತಾರೆ ಅಂತ. ಒಂದು ಅತ್ಯುತ್ತಮವಾದಂತಹ ವ್ಯವಸ್ಥೆ ಭಾರತದಲ್ಲಿದೆ, ಆ ವ್ಯವಸ್ಥೆಯ ವಿರುದ್ಧ ಅನುಮಾನವನ್ನ ಸೃಷ್ಟಿ ಮಾಡಿ ಇಲ್ಲೇನೋ ಅಕ್ರಮ ಆಗ್ತಾ ಇದೆ ಅಂತ ತೋರಿಸುವಂತಹ ಒಂದು ಪ್ರಯತ್ನಗಳೇನಿತ್ತು, ಅಜೆಂಡಾಗಳೇನಿತ್ತು, ಆ ಅಜೆಂಡಾಗೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಸೋಲಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಕೊಡುವ ಮುಂಚೆ ಚುನಾವಣಾ ಆಯೋಗದ ಅಧಿಕಾರಿಗಳನ್ನ ಕರೆಸಿಕೊಂಡು ತಮಗಿರುವಂತಹ ಎಲ್ಲ ಅನುಮಾನಗಳನ್ನು ಕೂಡ ಬಗೆಹರಿಸಿಕೊಂಡ್ರು. ಯಾವುದೇ ಕಾರಣಕ್ಕೂ ಚುನಾವಣಾ ಮತಯಂತ್ರಗಳಿಂದ ಮೋಸ ಆಗೋದು ಸಾಧ್ಯನೇ ಇಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ಗೂ ಕೂಡ ಮನವರಿಕೆಯಾದ ನಂತರ ಇಂಥದ್ದೊಂದು ಆದೇಶ ಬಂದಿದೆ. ಅದು ಚುನಾವಣೆ ನಡೀತಿರುವಂತಹ ಸಂದರ್ಭದಲ್ಲಿ ಚುನಾವಣಾ ಮತಯಂತ್ರಗಳ ಮೇಲೆ ಅನುಮಾನ ಪಟ್ಟುಕೊಂಡು ಹೋಗಿದ್ರು. ಪ್ರತಿಮಾ, ಭಾರತದಲ್ಲಿ ಒಂದು ಎಲೆಕ್ಷನ್ ಆಗ್ತಾ ಇದೆ ಅಂದ್ರೆ 98 ಕೋಟಿ ಜನ ಈ ಬಾರಿ ಓಟ್ ಹಾಕ್ತಾರೆ, ಹೆಚ್ಚು ಕಡಿಮೆ 100 ಕೋಟಿ. ವಿದೇಶಗಳಿಂದ, ಮುಂದುವರಿದ ದೇಶಗಳಿಂದ ಭಾರತದಲ್ಲಿ ಎಲೆಕ್ಷನ್ ಪ್ರೋಸೆಸ್ ಹೇಗಾಗುತ್ತೆ ಅಂತ ಅಧ್ಯಯನ ಮಾಡೋದಕ್ಕೆ ಭಾರತಕ್ಕೆ ಬರ್ತಾರೆ. ಇಂತಹ ವ್ಯವಸ್ಥೆಯನ್ನ ನಾವು ಇಟ್ಕೊಂಡಿದ್ದೀವಿ. ಡಿಜಿಟಲ್ ಇಂಡಿಯಾದ ಕಾಲದಲ್ಲಿ ಎಲ್ಲವನ್ನೂ ಡಿಜಿಟಲ್ ಆಗಿ ಮಾಡ್ತಿರುವಂತಹ ಸಂದರ್ಭದಲ್ಲಿ ಬ್ಯಾಲೆಟ್ ಪೇಪರ್ಗೆ ನೀವು ಹೋಗಿ ಅಂತ ವಿಪಕ್ಷಗಳು ಒತ್ತಾಯವನ್ನ ಮಾಡ್ತಾ ಇದ್ದಾವೆ. ಬ್ಯಾಲೆಟ್ ಪೇಪರ್ಗೆ ಯಾಕೆ ಹೋಗ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಅನ್ನೋದನ್ನ ಯಾರು ಬೇಕಾದ್ರೂ ಊಹಿಸ್ಕೊಳ್ತಾರೆ. ಯಾಕಂದ್ರೆ ಇಡೀ ಬೂತ್ಗೆ ಕ್ಯಾಪ್ಚರ್ಗಳನ್ನ ಮಾಡ್ತಿದ್ದಂತಹ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಸುಪ್ರೀಂ ಕೋರ್ಟ್ ಕೂಡ ಬೂತ್ ಕ್ಯಾಪ್ಚರ್ ಆದಂತಹ ಉದಾಹರಣೆಗಳನ್ನ ತನ್ನ ತೀರ್ಪಿನಲ್ಲಿ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಮುಂದಿಡಿತು. ಈ ರೀತಿಯಾದಂತಹ ಒಂದು ಸುಳ್ಳಿನ ಪ್ರಚಾರ, ಸುಳ್ಳಿನ ಅಜೆಂಡಾಗೆ ಸುಪ್ರೀಂ ಕೋರ್ಟ್ ನಲ್ಲಿ ಸೋಲಾಗಿದೆ ಪ್ರತಿಮಾ. ಥ್ಯಾಂಕ್ ಯು ಶಶಿಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.